नमस्कार न्यूस 12 पीएम गे स्वागत नानु पृथ्वीराज हरनहळ्ळि बेंगळूरिन कमलानगरदल्लिरुवंत मूरंतस्तिन कट्टडवन्न तेरवु माडलागिदे जेसीबी हागू हिटाची सहायदिंद तेरवु माडलागिरुवंतद्दु ई नडुवे बिल्डिंग नल्लि बाडिगे इद्दंतवरु हागू लीज गे पडेदंतवरु गोळाडिदारे ಮನೆಯೊಳಗಿದ್ದಂಥ ಟಿವಿ ಫ್ರಿಡ್ಜ್ ಬಟ್ಟೆ ಬರೆ ಎಲ್ಲವೂ ಕೂಡ ಬಿಲ್ಡಿಂಗ್ ಜೊತೆಗೆ ನೆಲಸಮ ಆಗೋಗ್ಬಿಟ್ಟಿದೆ ಬಿಲ್ಡಿಂಗ್ ಎದುರಿನ ಕಾಂಪೌಂಡ್ಗೆ ಸ್ವಲ್ಪ ಹಾನಿಯಾಗಿರುವಂಥದ್ದು ಅದೃಷ್ಟಕ್ಕೆ ಬಿಲ್ಡಿಂಗ್ ಅಕ್ಕಪಕ್ಕದವರನ್ನ ಅವ್ರನ್ನೆಲ್ಲರನ್ನೂ ಕೂಡ ಮೊದಲೇ ಖಾಲಿಯನ್ನು ಮಾಡಿಸಿದ್ದಕ್ಕೆ ಯಾವುದೇ ರೀತಿಯಾದಂಥ ಅಪಾಯ ಆಗಿಲ್ಲ ಆದರೆ ಕಟ್ಟಡ ತೆರವು ವೇಳೆ ಇಟ್ಟಿಗೆ ಸಿಡಿದು ಹುಡುಗನೊಬ್ಬನಿಗೆ ಗಾಯವಾಗಿದೆ ಮೂರಂತಸ್ತಿನ ಕಟ್ಟಡವನ್ನ ತೆರವು ಕಾರ್ಯ ಏನು ಆರಂಭಿಸಲಾಗಿತ್ತು ಇವತ್ತು ಅದು ಕಂಪ್ಲೀಟ್ ಆಗಿ ಮುಗಿದಿರುವಂತದ್ದು ಬೆಳಗ್ಗೆ 9:30 ನಂತರ ಶುರು ಮಾಡಲಾಯಿತು ಈ ಒಂದು ಕಾರ್ಯವನ್ನ ಈಗ ಕಂಪ್ಲೀಟ್ ಆಗಿ ಹೋಗಿದೆ ಆ ಮೂರಂತಸ್ತಿನ ಕಟ್ಟಡವನ್ನ ಕಂಪ್ಲೀಟ್ ಆಗಿ ತೆರವು ಮಾಡಲಾಗಿರುವಂತದ್ದು ಅಕ್ಕಪಕ್ಕದ ಮನೆಯವರನ್ನೆಲ್ಲರನ್ನೂ ಕೂಡ ತೆರವು ಮಾಡಲಾಗಿತ್ತು ಅಂದ್ರೆ ಮನೆಯನ್ನ ಖಾಲಿ ಮಾಡಿಸಲಾಗಿತ್ತು ಅವರನ್ನೆಲ್ಲರನ್ನೂ ಕೂಡ ಬೇರೆ ಕಡೆ ಶಿಫ್ಟ್ ಮಾಡಲಾಗಿತ್ತು ಮತ್ತಿನ್ನ ಯಾವುದೋ ಅನಾಹುತ ಆಗೋದು ಬೇಡ ಅಂತಿನ ಮೂರಂತಸ್ತಿನ ಮನೆಯಲ್ಲಿದ್ದಂಥವ್ರನ್ನೆಲ್ಲರನ್ನೂ ಕೂಡ ಮೊದಲೇ ಶಿಫ್ಟ್ ಮಾಡುವಂಥ ಕಾರ್ಯ ಮುಗಿದಿದೆ ಕಟ್ಟಕ್ಕೆ ವರ್ಷ ಬೇಕು ಕೆಡವಲಿಕ್ಕೆ ನಿಮಿಷ ಸಾಕು ಅಂತಾರಲ್ಲ ಅದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಸರಿಯಾಗಿ ಕಟ್ಟದಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಕುಸಿತ ಆಗಿದ್ದಂತ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಮೂರಂತಸ್ತಿನ ಕಟ್ಟಡವನ್ನ ತೆರವು ಮಾಡಲಾಗಿರುವಂತದ್ದು ಜಸ್ಟ್ ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆಯಲ್ಲಿ ತೆರವು ಕಾರ್ಯಾಚರಣೆ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ ಎಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾರೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜು ನೋಡ್ತಾ ಇದ್ವಿ ತೆರವು ಕಾರ್ಯಾಚರಣೆ ಎಷ್ಟು ಈಜಿಯಾಗಿ ಆಗೋಯ್ತು ಅಂತ ಅನ್ಸುತ್ತೆ ಕ್ಯಾಮೆರಾದಲ್ಲಿ ನೋಡುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಬಿಲ್ಡಿಂಗ್ ಗೆ ಏನಾದರೂ ಹಾನಿ ಆಗಿದ್ಯಾ ಅಲ್ಲಿ ತೆರವು ಕಾರ್ಯಾಚರಣೆ ಕಂಪ್ಲೀಟ್ ಆಗಿ ಮುಗ್ದೋಯ್ತಾ ಈಗ ಏನು ಹೇಳ್ತಾ ಇದ್ದಾರೆ ಓನರ್ ಏನಾದರೂ ಬಂದ್ರ ಆ ಬಾಡಿಗೆ ಇದ್ದಂತವರೆಲ್ಲ ಏನು ಹೇಳ್ತಾ ಇದ್ದಾರೆ ಎಸ್ ಖಂಡಿತವಾಗೂ ಪೃಥ್ವಿ ಈಗಷ್ಟೇ ಏನು ಮೂರಂತಸ್ತಿನ ಒಂದು ಮಹಡಿ ಏನಿತ್ತು ಆ ಒಂದು ಮೂರಂತಸ್ತಿನ ಮಹಡಿಯನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿರುವಂತದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಯಾಕಂದ್ರೆ ಇದೇ ಒಂದು ಜಾಗದಲ್ಲಿ ಮೂರಂತಸ್ತಿನ ಒಂದು ಕಟ್ಟಡ ಇತ್ತು ಈ ಒಂದು ಮೂರಂತಸ್ತಿನ ಕಟ್ಟಡ ಏನಿತ್ತು ಇದು ವಾಲ್ ಇದ್ದಂತ ಒಂದು ಕಾರಣಕ್ಕೋಸ್ಕರ ಮುನ್ನೆಚ್ಚರಿಕೆ ಕ್ರಮವಾಗಿ ಮನೆಯಲ್ಲಿ ಇದ್ದಂತ ಎಲ್ಲರನ್ನು ಕೂಡ ಅಷ್ಟೇ ಮೊದಲೇ ಖಾಲಿ ಮಾಡಿಸಿದ್ರು ಯಾಕಂದ್ರೆ ಯಾವ ಟೈಮ್ ನಲ್ಲಾದರೂ ಇದು ಬೀಳಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಆ ಒಂದು ಮೂರಂತಸ್ತಿನ ಕಟ್ಟಡವನ್ನ ನೆಲಸಮ ಮಾಡಿದರೆ ಎಲ್ಲೋ ಒಂದು ರೀತಿ ಹಿಟಾಚಿ ಮುಖಾಂತರವಾಗಿ ನೆಲಸಮ ಮಾಡುತ್ತಿದ್ದಂತಹ ಒಂದು ಟೈಮ್ ನಲ್ಲಿ ಅದು ವಾಲ್ ಇದ್ದಂತ ಒಂದು ಕಾರಣಕ್ಕೋಸ್ಕರ
ಮಾಡೋಕ್ಕೋಸ್ಕರ ಕಂಪ್ಲೀಟ್ ಆಗಿ ಅದೇ ಬಿದ್ದೋಗಿದೆ. ಬಿದ್ದೋಗಿದಂತಹ ವೇಳೆಯಲ್ಲಿ ಕೂಡ ಎಲ್ಲೊಂದು ರೀತಿ ಬಂದೋಬಸ್ತ್ ಇದ್ದಂತಹ ಪೊಲೀಸರು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆದರು ಅಂತ ಹೇಳಬಹುದು. ಯಾಕಂದ್ರೆ ಒಂದು ವೇಳೆ ಪೊಲೀಸರು ಏನಾದರೂ ಬಿದ್ದಂತಹ ಟ್ರೈನ್ ಮೇಲೆ ಅಲ್ಲೇ ಇದ್ದಂತಹ ವೇಳೆಯಲ್ಲಿ ಅವರ ಮೇಲೆ ಕೂಡ ಅಷ್ಟೇ ಆ ಒಂದು ಅವಶೇಷಗಳು ಬೀಳುವಂತಹ ಸಾಧ್ಯತೆ ಇತ್ತು. ಆದರೆ ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ಬಂದೋಬಸ್ತ್ ಇದ್ದಂತವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಂತ ಒಂದು ಕಾರಣಕ್ಕೋಸ್ಕರ ಅವರು ಕೂಡ ಅಷ್ಟೇ ಒಂದು ರೀತಿ ಪ್ರಾಣಾಪಾಯದಿಂದ ಪಾರಾದರು ಅಂತ ಹೇಳಬಹುದು. ಇನ್ನೊಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಏನು ಇಲ್ಲಿದ್ದಂತಹ ಮನೆ ಈಗಾಗಲೇ ಸಂಪೂರ್ಣವಾಗಿ ಡೆಮೊಲಿಷನ್ ಮಾಡಿದ್ದಾರೆ. ಇನ್ನೊಂದು ಕಡೆ ಪಕ್ಕದಲ್ಲಿರುವಂತಹ ಮನೆ ಕೂಡ ಅಷ್ಟೇ ಅದನ್ನು ಕೂಡ ಅಷ್ಟೀಗ ಕೆಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ಬಂದಿರುವಂಥದ್ದು. ಯಾಕಂದರೆ ಆ ಒಂದು ಮನೆಯು ಕೂಡ ಅಷ್ಟೇ ಕೆಳಭಾಗದಲ್ಲಿ ಅಂದರೆ ಪಾಯದ ಕೆಳಭಾಗದಲ್ಲಿರುವಂಥ ಒಂದಷ್ಟು ಮಣ್ಣು ಕುಸಿತ ಆಗ್ತಿರುವಂಥ ಒಂದು ಕಾರಣಕ್ಕೋಸ್ಕರ ಅದನ್ನು ಕೂಡ ಅಷ್ಟೇ ಸಂಪೂರ್ಣವಾಗಿ ಡೆಮೊಲಿಷನ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ. ಅದರ ಕುರಿತಾಗಿ ಕೂಡ ಈಗಷ್ಟೇ BBMP ಅಧಿಕಾರಿಗಳು ಈಗಾಗಲೇ ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ ಯಾವ ರೀತಿ ಡೆಮೊಲಿಷನ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ. ಜೊತೆಗೆ ಇಲ್ಲಿದ್ದಂಥ ಪಬ್ಲಿಕ್ ಕೂಡ ಅಷ್ಟೇ ಒಂದಷ್ಟು ಜನರು ಈಗಾಗಲೇ ಇದು ಒಂದು ಬಿಲ್ಡಿಂಗ್ ಡೆಮೊಲಿಷನ್ ಆದಂಥ ತಕ್ಷಣವಿಲ್ಲಿ ಬಂದು ಅವರು ಕೂಡ ಅಷ್ಟೇ ನೋಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ಕಟ್ಟಡದಲ್ಲಿ ಇದ್ದಂಥವರು ಕೂಡ ಅಷ್ಟೇ ಈಗಾಗಲೇ ಬೇರೆ ಕಡೆ ಅವರೆಲ್ಲರನ್ನು ಕೂಡ ಅಷ್ಟೇ ಕಳಿಸ್ಕೊಟ್ಟಿದ್ದಾರೆ. ಕಳಿಸ್ಕೊಟ್ಟಿದ್ರು ಕೂಡ ಅಷ್ಟೇ ಅವರು ಈಗ ಆ ಒಂದು ಅವಶೇಷಗಳ ಅಡಿಯಲ್ಲಿ ಏನಾದರೂ ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆ ಅಂತ ಕೂಡ ಒಂದಷ್ಟು ಜನ ಬರ್ತಿರುವಂಥದ್ದು. ಜೊತೆಗೆ ಮನೆಯಲ್ಲಿ ಒಂದಷ್ಟು ಚಿನ್ನಾಭರಣ ಮತ್ತು ಒಂದು ಹಣವನ್ನು ಕೂಡ ಇಟ್ಟಿದ್ವಿ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕೂಡ ಅಷ್ಟೇ ಅವರು ಕೂಡ ಅಷ್ಟೇ ಈ ಒಂದು ಮನೆಯ ಅವಶೇಷಗಳ ಬಳಿ ಹುಡುಕಲು ಕೂಡ ಈಗಾಗಲೇ ಹೋಗ್ತಿದ್ದಾರೆ. ಆದರೆ ಇಲ್ಲೊಬ್ಬರು ಯಾರಿಗೂ ಕೂಡ ಅಷ್ಟೇ ಪ್ರವೇಶನ ಕೊಟ್ಟಿಲ್ಲ. ಇನ್ನೊಂದು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಕೆಳಭಾಗದಲ್ಲಿ ಮನೆಯಲ್ಲಿದ್ದಂಥ ವಸ್ತುಗಳು ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಗೆ ಐತಿ. ಯಾವೊಬ್ಬರಿಗೂ ಕೂಡ ಅಷ್ಟೇ ಮನೆಯೊಳಗೆ ಎಂಟ್ರಿ ಕೊಟ್ಟಿರಲಿಲ್ಲ, ಯಾವುದೇ ಒಂದು ವಸ್ತುಗಳನ್ನು ಕೂಡ ಅಷ್ಟೇ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಅದೇ ರೀತಿ ಇವೆಲ್ಲವೂ ಕೂಡ ಡೆಮೊಲಿಷನ್ ಮಾಡಿದಂಥ ಟೈಮಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಪಾತ್ರೆಗಳಾಗಿರ್ಬೋದು ಅಥವಾ ಮನೆಯಲ್ಲಿ ದಿನನಿತ್ಯ ಉಪಯೋಗಿಸ್ತಿರುವಂಥ ವಸ್ತುಗಳೇನಿತ್ತು ಅದೆಲ್ಲವೂ ಕೂಡ ಅಷ್ಟೇ ಹಾಗೇ ಇದೆ. ಯಾಕಂದರೆ ಯಾವುದನ್ನು ಕೂಡ ಅಷ್ಟೇ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಯಾಕಂದರೆ ಯಾವ ಟೈಮ್ನಲ್ಲಾದರೂ ಇದು ಬೀಳ್ಬೋದು, ಆ ನೀವು ಮನೆ ಒಳಭಾಗಕ್ಕೆ ಹೋಗಿ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಂತ ಹೋದಂಥ ವೇಳೆಯಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರರು? ಆ ಒಂದು ಕಾರಣಕ್ಕೋಸ್ಕರ ಮನೆ ಒಳಗಡೆ ಯಾರನ್ನೂ ಕೂಡ ಬಿಟ್ಟಿರಲಿಲ್ಲ. ಜೊತೆಗೆ ಪ್ರಮುಖವಾಗಿ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು, ಟಿ ವಿ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳೇನಿತ್ತು ಎಲ್ಲವೂ ಕೂಡ ಈಗಾಗಲೇ ಧ್ವಂಸ ಮಾಡಿದರೆ ಮತ್ತೊಂದು ದೃಶ್ಯಾವಳಿಗಳನ್ನು ಕೂಡ ಈಗ ನೀವು ಗಮನಿಸ್ತಾ ಇರ್ಬೋದು. ಪಕ್ಕದಲ್ಲಿ ಇನ್ನೊಂದು ಮನೆ ಏನಿತ್ತು ಆ ಒಂದು ಕಟ್ಟಡವನ್ನು ಕೂಡ ಅಷ್ಟೇ ಈಗ ನೆಲಸಮ ಮಾಡಬೇಕು ಅನ್ನೋಂಥ ನಿರ್ಧಾರಕ್ಕೆ ಈಗಲೇ ಅಧಿಕಾರಿಗಳು ಬಂದಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಮನೆ ಮಾಲೀಕರು ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಮನೆ ಮಾಲೀಕರು ಕೂಡ ಅಷ್ಟೇ ಮನೆಯ ಒಳಭಾಗದಲ್ಲಿರುವಂಥ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಿ. ಯಾಕಂದರೆ ಮನೆಯಲ್ಲಿ ತುಂಬ ಒಂದಷ್ಟು ದಾಖಲೆಗಳಿದೆ, ದಾಖಲೆಗಳ ಜೊತೆಗೆ ಮನೆಯಲ್ಲಿ ವ್ಯಾಲ್ಯೂಬಲ್ ಥಿಂಗ್ಸ್ ಇದೆ ಅದೆಲ್ಲವನ್ನು ಕೂಡ ತೆಗೆದುಕೊಳ್ಳೋಕೆ ಪರ್ಮಿಷನ್ ಕೊಡಿ ಅಂದಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರು ಕೂಡ ನೀವು ನೋಡ್ತಾ ಇರ್ಬೋದು ಮನೆಯಲ್ಲಿರುವಂಥ ಬಟ್ಟೆ ಬರೆಗಳೆಲ್ಲವನ್ನು ಕೂಡ ಅಷ್ಟೇ ಹೊರಗಡೆ ತೆಗೆದುಕೊಂಡು ಬರ್ತಿದ್ದಾರೆ. ಯಾಕಂದರೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಯಾಕಂದರೆ ಡೆಮೊಲಿಷನ್ ಮಾಡಿದಂಥ ವೇಳೆಯಲ್ಲಿ ಪ್ರತಿಯೊಂದು ಕೂಡ ಅಷ್ಟೇ ನೆಲಸಮ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮನೆಯಲ್ಲಿರುವಂಥ ಥಿಂಗ್ಸನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ, ಒಂದು 10 ನಿಮಿಷ ಟೈಮ್ ಕೊಡಿ, ನಾವು ಅದೆಲ್ಲವನ್ನು ಕೂಡ ತೆಗೆದುಕೊಳ್ಳಿ ಬರ್ತೀವಿ ಅಂತ ಹೇಳಿದರೆ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಮನೆಯ ಡೆಮೊಲಿಷನ್ ಕಾರ್ಯ ಇನ್ನೂ ಕೂಡ ಅಷ್ಟೇ ಸ್ವಲ್ಪ ತಡ ಆಗ್ತಿರುವಂಥ ಒಂದು ಕಾರಣಕ್ಕೋಸ್ಕರ ಕೆಳ ಮನೆಯಲ್ಲಿರುವಂಥವ್ರಿಗೆ ಮಾತ್ರ ಈಗಾಗಲೇ ಮನೆ ಒಳಭಾಗ ಹೋಗಿದ್ದಾರೆ. ಪೊಲೀಸರು ಕೂಡ ಅಷ್ಟೇ ಇನ್ನೊಂದು ಹೇಳ್ತಿರುವಂಥದ್ದು ಬೇಗ ಬನ್ನಿ, ಯಾಕಂದರೆ ಇದು ಕೂಡ ಅಷ್ಟೇ ಕಟ್ಟಡ ನೆಲಸಮ ಆಗುವಂಥ ಒಂದು ಸಾಧ್ಯತೆ ಇದೆ. ಯಾಕಂದರೆ ಕೆಳಭಾಗದಲ್ಲಿ ಮಣ್ಣು ಕುಸಿತ ಇರುವಂಥ ಒಂದು ಕಾರಣಕ್ಕೋಸ್ಕರ ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಅನಾಹುತ ಆಗಬಹುದು ಅಂತ ಯಾರಿಗೂ ಕೂಡ ಅಷ್ಟೇ ಬಿಡ್ತಾ ಇರಲಿಲ್ಲ. ಆದರೆ ಮನೆಯ ಬಾಡಿಗೆಯಾಗಿದ್ದಂಥವರೆಲ್ಲರೂ ಕೂಡ ಅಷ್ಟೇ ಮನವಿ ಮಾಡ್ಕೊತಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದಷ್ಟು ಜನರು ಕೂಡ ಅಷ್ಟೇ ಪೊಲೀಸರೊಂದಿಗೆ ಅವರು ಮನವಿ ಮಾಡ್ಕೊತಿರುವಂಥದ್ದು ನಮ್ಮ ಮನೆ ಒಳಭಾಗಕ್ಕೆ ಹೋಗೋಕೆ ಅವಕಾಶವನ್ನು ಮಾಡಿಕೊಡಿ. ಯಾಕಂದರೆ ಮನೆಯಲ್ಲಿ ತುಂಬ ಇದೆ, ಅಂದರೆ ಬಟ್ಟೆ ಬರೆ ಆಗಿರ್ಬೋದು ಅಥವಾ ಕೆಲವೊಂದಷ್ಟು ದಾಖಲಾತಿಗಳು, ಪ್ರಮುಖವಾಗಿ ಡಾಕ್ಯುಮೆಂಟ್ಸ್ನ ಮತ್ತೆ ನಾವು ಪಡ್ಕೊಳ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ದಾಖಲಾತಿಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಮನೆಯಲ್ಲಿರುವಂಥ ಒಂದು ದುಡ್ಡು ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಎಲ್ಲವೂ ಕೂಡ ಇದೆ, ಅದೆಲ್ಲವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಒಂದು ಸ್ವಲ್ಪ ಸಮಯದ ಅವಕಾಶ ಕೊಟ್ಟಿರುವಂಥದ್ದು, ಆ ಒಂದು ಸಮಯದಲ್ಲಿ ಅದೆಲ್ಲವೂ ಕೂಡ ತೆಗೆದುಕೊಂಡು ಬರೋದಕ್ಕೆ ಅವರು ಕೂಡ ಈಗಾಗಲೇ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಪೊಲೀಸರು ಜಾಸ್ತಿ ಜನರನ್ನು ಕೂಡ ಮನೆ ಒಳಭಾಗಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನುವಂಥದ್ದು ಪೊಲೀಸರು ಹೇಳ್ತಿರುವಂಥದ್ದು. ಈ ಕಾರಣಕ್ಕೋಸ್ಕರ ಮನೆಯ ಒಳಭಾಗಕ್ಕೆ ಯಾರನ್ನು ಕೂಡ ಬಿಡ್ತಿಲ್ಲ, ಕೇವಲ ಒಂದಿಬ್ಬರನ್ನು ಮಾತ್ರ ಮನೆಯ ಒಳಭಾಗಕ್ಕೆ ಬಿಟ್ಟು ಮನೆಯಲ್ಲಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಹೊರಗಡೆ ಬರೋದಕ್ಕೊಂದು ಅವಕಾಶ ಮಾಡಿಕೊಡ್ತಿರುವಂಥದ್ದು. ಯಾಕಂದರೆ ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ ಏನೋ ಈಗಾಗಲೇ ಸಂಪೂರ್ಣವಾಗಿ ಡೆಮೊಲಿಷನ್ ಮಾಡಿದ್ದಾರೆ. ಉಳಿದಂತೆ ಇನ್ನೊಂದು ನೀವು ನೋಡ್ತಾ ಇರ್ಬೋದು, ಮೊದಲ ಫ್ಲೋರ್ಗೂ ಕೂಡ ಈಗಾಗಲೇ ಜನ ಹೋಗ್ತಿರುವಂಥದ್ದು. ಯಾಕಂದರೆ ಮೊದಲನೇ ಫ್ಲೋರ್ನಲ್ಲಿ ಕೂಡ ಅಷ್ಟು ಒಂದು ಮನೆ ಬಾಡಿಗೆಯಾಗಿದ್ದರು, ಆ ಒಂದು ಮನೆಯಲ್ಲಿದ್ದಂಥ ವಸ್ತುಗಳನ್ನು ಒಂದು ಅರ್ಧ ಮಟ್ಟಿಗೆ ಡೆಮೊಲಿಷನ್ ಆಗಿದೆ. ಉಳಿದಿರುವಂಥ ಅರ್ಧ ಅದರಲ್ಲಿ ಒಂದು ಟಿ ವಿ ಇದೆ, ಮತ್ತೊಂದು ಕಡೆ ಫ್ರಿಜ್ ಇದೆ. ಇದನ್ನ ಆ ದೃಶ್ಯಾವಳಿ ಅದ್ರ ಪಕ್ಕದ ಬಿಲ್ಡಿಂಗ್ ಅದು. ಎಸ್, ಖಂಡಿತವಾಗಿ ಇಲ್ಲಿರುವಂತಹ ಒಂದು ಬಿಲ್ಡಿಂಗ್ ಏನಿದೆ ಇದು
ಹೌದು ಯಾಕಂದ್ರೆ ಡೆಮೊಲ್ಯೂಷನ್ ಮಾಡ್ತಿರುವಂತ ಟೈಮ್ ನಲ್ಲಿ ಎರಡು ಮನೆಗಳು ಕೂಡ ಅಷ್ಟೇ ಅಂಟಿಕೊಂಡಿದ್ದಂತ ಒಂದು ಕಾರಣಕ್ಕೋಸ್ಕರ ಒಂದು ಮನೆಯನ್ನು ಡೆಮೊಲ್ಯೂಷನ್ ಮಾಡಬೇಕಾದ್ರೆ ಇನ್ನೊಂದು ಮನೆಗೂ ಡ್ಯಾಮೇಜ್ ಆಗ್ತಾನೆ ಇತ್ತು ಜೊತೆಗೆ ಕೆಳಭಾಗದಲ್ಲಿ ಇರುವಂತ ಮಣ್ಣು ಏನಾಗಿದೆ ಎರಡು ಮನೆಗಳಲ್ಲೂ ಕೂಡ ಕುಸಿಯಕ್ಕೆ ಶುರು ಮಾಡಿತ್ತು ಒಂದು ಮನೆ ಡೆಮೊಲ್ಯೂಷನ್ ಮಾಡಿ ಇನ್ನೊಂದು ಮನೆ ಬಿಟ್ರೆ ಇದು ಕೂಡ ಅಷ್ಟೇ ನಾಳೆ ದಿನ ಬೀಳಬಹುದು ಆ ಒಂದು ಕಾರಣಕ್ಕೋಸ್ಕರ ಈಗ ಎರಡನೇ ಮನೆಯನ್ನು ಕಾಣ್ತಾ ಇದೆ ಈ ಒಂದು ಎರಡನೇ ಮನೆಯನ್ನು ಕೂಡ ಅಷ್ಟೇ ಸಂಪೂರ್ಣವಾಗಿ ಡೆಮೊಲ್ಯೂಷನ್ ಮಾಡಬೇಕು ಅನ್ನೋಂತ ನಿರ್ಧಾರಕ್ಕೆ ಈಗಾಗಲೇ ಪೊಲೀಸರು ಬಂದಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಮನೆಯಲ್ಲಿರುವಂತ ವಸ್ತುಗಳನ್ನು ತೆಗೆದುಕೊಳ್ಳೋಕೆ ನೀವು ಮೇಲ್ಭಾಗದ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಪಾಪ ತುಂಬಾನೇ ತುಂಬಾ ಒದ್ದಾಡ್ತಿದ್ದಾರೆ ಯಾಕಂದ್ರೆ ತುಂಬಾ ಕಷ್ಟಪಟ್ಟುಕೊಂಡು ನಾವು ಕೆಲವೊಂದಷ್ಟು ಮನೆಗಳ ವಸ್ತುಗಳನ್ನು ಖರೀದಿ ಮಾಡಿದ್ವಿ ಈ ರೀತಿಯಾಗಿ ನೀವು ಡೆಮೊಲಿಷ್ ಮಾಡ್ಲಿಕ್ಕೆ ಈಗ ನಿರ್ಧಾರ ಮಾಡಿದ್ದ ಅಥವಾ ಈಗ ಮುಂಚೆ ಒಂದು ಬಿತ್ತಲ್ಲ ಬಿಲ್ಡಿಂಗ್ ಅದನ್ನು ಡೆಮೊಲಿಷನ್ ಮಾಡುವಂತ ಟೈಮ್ ನಲ್ಲೇ ಇದನ್ನು ಕೆಡಬೇಕು ಅಂತ ನಿರ್ಧಾರ ಮಾಡಿದ್ದ ಪೃಥ್ವಿ ಏನಂದ್ರೆ ಒಂದಷ್ಟು ಈ ಬಿಲ್ಡಿಂಗ್ ಗಳು ಬೀಳ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಮನೆಗಳನ್ನ ಮೊದಲೇ ಮಾರ್ಕ್ ಮಾಡ್ಕೊಂಡಿದ್ರು ಆ ಮಾರ್ಕ್ ಮಾಡ್ಕೊಂಡಿದ್ದಂತಹ ಮನೆಯಲ್ಲಿ ಇದು ಕೂಡ ಇತ್ತು ಅನ್ನೋದನ್ನ ಈಗಾಗಲೇ ಅಧಿಕಾರಿಗಳು ಹೇಳ್ತಿದ್ದಾರೆ ಆದ್ರೆ ನಾವು ಈ ಮನೆಯನ್ನ ಡೆಮೊಲಿಷನ್ ಏನು ಈಗಾಗಲೇ ಒಂದು ಮನೆ ಮಾಡಿದ್ರೆ ಆ ಮನೆ ಡೆಮೊಲಿಷನ್ ಜೊತೆಗೆ ಇದನ್ನು ಕೂಡ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ವಿ ಆ ಒಂದು ಕಾರಣಕ್ಕೋಸ್ಕರ ಮನೆಯಲ್ಲಿ ಇದ್ದಂತವರು ಯಾರಿಗೂ ಕೂಡ ಒಳಕ್ಕೆ ನಾವು ಪರ್ಮಿಷನ್ ಕೊಟ್ಟಿರಲಿಲ್ಲ ಈಗ ನಾವು ಎಲ್ಲವನ್ನೂ ಕೂಡ ಡೆಮೊಲಿಷನ್ ಮಾಡಬೇಕಾದ್ರೆ ಡೆಮೊಲಿಷನ್ ಮಾಡುವಂತ ಸಂದರ್ಭದಲ್ಲಿ ನೀವು ಮನೆಯಲ್ಲಿರುವಂತ ವಸ್ತುಗಳು ತೆಗೆದುಕೊಳ್ಳಕ್ಕೆ ಇಲ್ಲ ಅವಕಾಶ ಅಂದಿದ್ರು ಆದ್ರೆ ಎಲ್ಲೊಂದು ರೀತಿ ಇವರು ಕೂಡ ಅಷ್ಟೇ ಆಕ್ರೋಶವನ್ನು ವ್ಯಕ್ತ ಮಾಡ್ತಿದ್ರು ಯಾಕಂದ್ರೆ ಮನೆಯಲ್ಲಿ ತುಂಬಾ ಕಷ್ಟಪಟ್ಟುಕೊಂಡು ನಾವು ಒಂದಷ್ಟು ವಸ್ತುಗಳನ್ನು ಪರ್ಚೇಸ್ ಮಾಡ್ಕೊಂಡಿದ್ವಿ ಅದೆಲ್ಲವನ್ನು ಈ ರೀತಿ ಮಣ್ಣು ಪಾಲು ಮಾಡಿದ್ರೆ ಹೇಗೆ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಅಷ್ಟೇ ಎಲ್ಲಿರ ಸ್ಥಳೀಯರು ಪಾಡ್ತಾ ಇದ್ರು ಈ ಒಂದು ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಒಂದು 5 ನಿಮಿಷ ಯಾಕಂದ್ರೆ ಈಗಾಗಲೇ ಒಂದು ಮನೆ ಡೆಮೊಲಿಷನ್ ಕಂಪ್ಲೀಟ್ ಆಗಿದೆ ಮೂರು ಅಂತಸ್ತಿನ ಕಟ್ಟಡ ಮತ್ತೊಂದು ಕಡೆ ಇನ್ನೊಂದು ಎರಡು ಅಂತಸ್ತಿನ ಕಟ್ಟಡ ಏನಿದೆ ಈ ಒಂದು ಎರಡು ಅಂತಸ್ತಿನ ಕಟ್ಟಡ ನೀವು ನೋಡ್ತಾ ಇರಬಹುದು ಪಾಪ ಗೇಟ್ ಹತ್ಕೊಂಡು ಕೂಡ ಅಷ್ಟೇ ಹೆಣ್ಮಕ್ಳು ಎಲ್ಲರೂ ಕೂಡ ಅಷ್ಟೇ ಮನೆಯ ಮೇಲ್ಭಾಗಕ್ಕೆ ಹೋಗ್ತಿದ್ದಾರೆ ಯಾಕಂದ್ರೆ ಪಾಪ ಅವ್ರ ಮನೆಯಲ್ಲಿ ತುಂಬಾ ವ್ಯಾಲ್ಯೂಯಬಲ್ ಪಾಪ ತುಂಬಾ ಕಷ್ಟಪಟ್ಟು ಕೂಲಿ ಕೆಲಸ ಮಾಡ್ಕೊಂಡು ಒಂದಷ್ಟು ನಾವು ವಸ್ತುಗಳನ್ನ ಖರೀದಿ ಮಾಡಿದ್ವಿ ಆದ್ರೆ ಎಲ್ಲವನ್ನೂ ಕೂಡ ಅಷ್ಟೇ ಡೆಮೊಲ್ಯೂಷನ್ ಮಾಡಿದ್ರೆ ಹಾಳಾಗುತ್ತೆ ಅಟ್ ಲೀಸ್ಟ್ ಸಿಕ್ಕಂತ ವಸ್ತುಗಳನ್ನ ಆದ್ರೂ ಕೂಡ ಅಷ್ಟೇ ನಾವು ತೆಗೆದುಕೊಳ್ಳೋಣ ಅನ್ನುವಂತ ನಿರ್ಧಾರಕ್ಕೆ ಬಂದು ಪಾಪ ಈಗಾಗಲೇ ಒಂದನೇ ಫ್ಲೋರ್ ನಲ್ಲಿ ಇರುವಂತ ಮನೆಗೂ ಕೂಡ ಅಷ್ಟೇ ಅವರು ಕೂಡ ಈಗ ಪಾಪ ಗೇಟ್ ನ ಹತ್ತಿ ಹೋಗುವಂತ ಮುಖಾಂತರವಾಗಿ ಅದನ್ನ ತೆಗೆದುಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಿದ್ರೆ ಮತ್ತೊಂದು ಕಡೆ ಪೊಲೀಸರು ಕೂಡ ಅಷ್ಟೇ ಯಾಕಂದ್ರೆ ತುಂಬಾ ಜನ ಹೋದಂತಹ ವೇಳೆಯಲ್ಲಿ ಮನೆ ಏನಾದರೂ ಖಂಡಿತ ಮತ್ತೆ ಬೀಳುವಂತ ಸಾಧ್ಯತೆ ಇರಬಹುದು ಯಾಕಂದ್ರೆ ಈಗಾಗಲೇ ಒಂದು ಕಡೆ ಆ ಡೆಮೊಲ್ಯೂಷನ್ ಕಾರ್ಯ ಆಗ್ತಾ ಇತ್ತು ಆ ಒಂದು ಫ್ರೆಷರ್ ಏನಾದ್ರೂ ಈ ಮನೆ ಮೇಲೆ ಬಿದ್ದಂತ ವೇಳೆಯಲ್ಲಿ ಇದು ಕೂಡ ಅಷ್ಟೇ ಕುಸಿಯುವ ಅಂತ ಇರಬಹುದು ಆ ಒಂದು ಕಾರಣಕ್ಕೆ ಇಲ್ಲೇ ಅವರ ನೀವು ಇಲ್ಲೊಬ್ರು ಇದಾರೆ ಅವ್ರ ಮನೆಯಲ್ಲಿ ಇವರು ಕೂಡ ವಾಸವಾಗಿದ್ರು ಅಂತ ಅವ್ರನ್ನ ಮಾಡೋಣ ಏನೇನಿತ್ತು ಆ ಮನೆ ಒಳಗಡೆ ಏನೇನಾದ್ರು ಇದೆಯಾ ಯಾಕಂದ್ರೆ ತುಂಬಾ ಕಷ್ಟ ಬಿದ್ದು ಹೋಗ್ತಿದ್ದಾರೆ ಮನೆ ಒಳಗಡೆ ಅಂದ್ರೆ ಏನಂದ್ರೆ ಸಿಲಿಂಡರ್ ಅದು ಇದೆಲ್ಲ ಇತ್ತಲ್ಲ ಅದೆಲ್ಲ ತಂದಿ ನನಗೆ ಕೊಡ್ತಾ ಇದೀವಿ ನಾವು ಪೊಲೀಸರು ಒಳಗಡೆ ಹೋಗೋದು ಬೇಡ ಬೀಳುತ್ತೆ ಅಂತ ಏನಾದ್ರೂ ಹೇಳ್ತಿದ್ರೆ ಅವ್ರಲ್ಲ ಅವ್ರು ಅಲ ಕೊಡ್ತಾವ್ರೆ ಅವ್ರು ಅಲ ಕೊಡ್ತಾವ್ರೆ ಒಬ್ರು ಮನೆಗೆ ಒಬ್ರು ಹೋಗ್ರಿ ಅಂತ ಅಲ ಕೊಡ್ತಾವ್ರೆ ಈಗ ಮೊದಲೇ ಹೇಳಿದ್ರ ಈ ಒಂದು ಬಿಲ್ಡಿಂಗ್ ನ ಬೀಳಿಸ್ತೀವಿ ನಾವು ಅಂತ ಮೊದಲೇ ಅಧಿಕಾರಿಗಳು ಹೇಳಿದ್ರೆ ಅಥವಾ ಈಗ ನಿರ್ಧಾರ ತಗೊಂಡಿದ್ದಾರೆ ಇವಾಗ ನಿರ್ಧಾರ ತಗೊಂಡು ನಿರ್ಧಾರ ತಗೊಂಡಿದ್ದಾರೆ ಈಗ ನಿಮ್ಮ ಫ್ರೆಂಡ್ ಮನೆಯಲ್ಲಿ ಎಷ್ಟು ಜನ ವಾಸವಾಗಿದ್ರು ಏನು ಆರು ಜನ ಇದ್ರು ಆರು ಜನ ಈಗ ನೆಕ್ಸ್ಟ್ ಎಲ್ಲಿ ಉಳ್ಕೊಂತಾರಂತ ಅವರು ಅವ್ರು ಏನ್ ಮಾಡ್ತಾರೆ ಅಲ್ಲಿನ ಮನೆಯಲ್ಲೇ ಮಕ್ಕಳ ಮನೆಯಲ್ಲಿ ಮಲ್ಕೊಂತಾರೆ ಇವ್ರು ಅಲ್ಲೇ ಅವರು ಇನ್ನೊಂದಷ್ಟು ಜನ ನೀವು ನೋಡ್ತಾ ಇರಬಹುದು ಪಾಪ ಆರು ಜನ ಮನೆಯಲ್ಲಿ ವಾಸವಾಗಿದ್ರಂತೆ ಆರು ಜನರು ಕೂಡ ಅಷ್ಟೇ ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಇಲ್ಲಿಯೂ ಕೂಡ ನೀವು ನೋಡ್ತಾ ಇರಬಹುದು ಪಾಪ ಅವ್ರು ಒಳಗಡೆ ಬಿಟ್ಟರೆ ಅಟ್ ಲೀಸ್ಟ್ ಮನೆಯಲ್ಲಿರುವಂತ ವಸ್ತುಗಳನ್ನ ತೆಗೆದುಕೊಂಡು ಬರ್ತೀವಿ ಅಂತ ಇಲ್ಲೊಬ್ರು ಇದಾರೆ ಅವ್ರನ್ನು ಕೂಡ ಮಾತನಾಡೋಣ ಏನೇನಿತ್ತಮ್ಮ ನಿಮ್ಮ ಮನೆಯಲ್ಲಿ ಎಲ್ಲ ಸಾಮಾನು ಒಳಗಡೆ ಇರ್ತೇವೆ ರಾತ್ರಿಯಿಂದ ಯೋಚನೆ ಇರ್ತೇವೆ ಏನು ಎಲ್ಲಿ ಇಟ್ಕೊಳ್ಳೋದು ಹೇಳಿ ನೀವೇ ಒಂಚೂರು ಚೀಲದಲ್ಲಿ ಆದ್ರೆ ಹಾಕೊಂಡ್ ಬರ್ಬೇಕು ಬಿಡ್ಬೇಕಲ್ವಾ ನಮ್ಗೆ ಒಂದ್ ಮಾತ್ರ ಕೂಡ ಅವ್ರು ತಗೊಂಡಿಲ್ಲ ಕನ್ನಡಕ ಮಾತ್ರ ಎಲ್ಲ ಒಳಗಡೆ ಇಟ್ಕೊಂಡವ್ರು ಹಿಂಗೆ ಈ ಮನೇನ ಹೊಡಿತೀವಿ ಅಂತ ಮೊದಲನೇ ಹೇಳಿದ್ರೆ ಹೇಗೆ ಕೆಳಗಡೆ ಸಪೋರ್ಟ್ ಕೊಡ್ತೀವಿ ನಿಮ್ಮ ವಸ್ತು ನೀವು ಇಮಿಡಿಯೇಟ್ ಆಗಿ ಏನ್ ಬೇಕೋ ಅದೆಷ್ಟು ಎತ್ಕೊಳ್ಳೋಕಾಗುತ್ತೋ ಅಷ್ಟು ಎತ್ಕೊಳ್ಳಿ ಅಂದ್ರು ಈಗ ಮನೇನ ಡೆವಲ್ಯೂಷನ್ ಮಾಡಿದ್ರೆ ಏನ್ ಹಾಕೊಳ್ಳೋದು ಏನ್ ಬಿಡೋದು ಹೇಳಿ ಅಂದ್ರೆ ಪ್ರತಿಯೊಂದು ವಸ್ತುಗಳು ಮನೆಯ ಒಳಭಾಗದಲ್ಲಿ ಇದೆಯಾ ಹೇಗೆ ಪ್ರತಿ ಎಲ್ಲಾನು ಮನೆ ಒಳಗಡೆ ಏನು ತಗೊಂಡಿಲ್ಲ ನೀವೀಗ ಏನು ತಗೊಂಡಿಲ್ಲ ಎಲ್ಲ ಒಳಗಡೆ ಐತೆ ಈಚೆ ಬೀಳ್ತಾ ಇಲ್ಲ ಒಳಗಡೆ ಬಿಡ್ತಾ ಇಲ್ಲ ಪೃಥ್ವಿ ಪಾಪ ತುಂಬಾ ನೋವಿಂದ ಹೇಳ್ಕೊಂತಿರುವಂತದ್ದು ಅವರು ಅಂದ್ರೆ ಈ ಒಂದು ಮನೆಯ ನಾವು ಯಾವುದೇ ರೀತಿ ಕಾರಣಕ್ಕೂ ಕೆಡುವುದಿಲ್ಲ ನಿಮ್ಗೆ ಏನೆಲ್ಲ ಇದೆಯೋ ಅದೆಲ್ಲವನ್ನು ಕೂಡ ಸುರಕ್ಷಿತವಾಗಿ ಮಾತನ್ನ ಹೇಳಿದ್ರು ಆದ್ರೆ ಈಗ ಒಂದು ಬಿಲ್ಡಿಂಗ್ ಬಿದ್ದಂತ ಬಳಿಕ ಈ ಒಂದು ಬಿಲ್ಡಿಂಗ್ ಕೂಡ ಅಪಾಯ ಇದೆ ಮಂಜು ಆಕ್ಚುಲಿ ಫಸ್ಟ್ ಕೆಡುವಿದಂತ ಕಟ್ಟಡ ಇತ್ತಲ್ಲ ಅದ್ರದ್ದು ಬೇಸ್ಮೆಂಟ್ ಸರಿ ಇರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದನ್ನ ಕೆಡುವಂತ ನಿರ್ಧಾರವನ್ನ ಮಾಡಿದ್ರು ಈ ಬಿಲ್ಡಿಂಗು ಫಸ್ಟ್ ಬಿಲ್ಡಿಂಗ್ ಏನ್ ಕೆಡುವುದ್ರಲ್ಲ ಅದರಿಂದ ಪ್ರಾಬ್ಲಮ್ ಆಯ್ತು ಅಂತ ಕೆಡುತ್ತಾ ಇರೋದ ಅಥವಾ ಇದ್ರದ್ದು ಬೇಸ್ಮೆಂಟ್ ಫೌಂಡೇಶನ್ ಸರಿ ಇಲ್ಲ ಅನ್ನುವ ಕಾರಣ ಕೆಡುತ್ತಾ ಇರೋದ ಎಸ್ ಪೃಥ್ವಿ ಗಮನಿಸ್ತಾ ಇರ್ಬೋದು ನೀವು ಯಾಕಂದ್ರೆ ಈ ಒಂದು ಬಿಲ್ಡಿಂಗ್ ಅನ್ನ ಕೆಡಬೇಕು ಅಂತಾನೆ ಮೊದಲನೇ ಒಂದು ಪ್ಲಾನಿಂಗ್ ಇತ್ತು ಆದ್ರೆ ಈ ಇವತ್ತೇ ಕೆಡಬೇಕು ಅನ್ನೋಂತ ಪ್ಲಾನಿಂಗ್ ಇರಲಿಲ್ಲ ಅನ್ನುವಂಥದ್ದು ಯಾಕಂದ್ರೆ ಫೌಂಡೇಶನ್ ಇದಕ್ಕೂ ಕೂಡ ಅಷ್ಟೇ ಸರಿ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕೆಡುವಣ ಅನ್ನುವಂಥ ಪ್ಲಾನ್ ಅಲ್ಲಿ ಅಧಿಕಾರಿಗಳಿದ್ರು ಆದ್ರೆ ಇವತ್ತು ಆ ಒಂದು ಬಿಲ್ಡಿಂಗ್ ಏನ್ ಕೆಡುವುದ್ರು ಪಕ್ಕದಲ್ಲಿದ್ದಂತ ಬಿಲ್ಡಿಂಗು ಆ ಬಿಲ್ಡಿಂಗ್ ಕೆಡವಿದಂತ ತಕ್ಷಣ ಇದಕ್ಕೂ ಕೂಡ ಅಷ್ಟೇ ತುಂಬಾನೇ ಡ್ಯಾಮೇಜ್ ಆಗ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ಇದನ್ನು ಕೂಡ ತಕ್ಷಣವೇ ಕೆಡಬೇಕು ಅನ್ನೋಂಥ ನಿರ್ಧಾರಕ ಕೂಡ ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ಬಿಲ್ಡಿಂಗ್ ಕೆಡುತ್ತೀವಂತ ವಿಚಾರ ಗೊತ್ತಾಗಿದ್ದೆ ಮನೆಯಲ್ಲಿ ಬಾಡಿಗೆ
ಬಾಡಿಗೆಗಿದ್ದಂಥವರೆಲ್ಲರೂ ಕೂಡ ಅಷ್ಟು ಈಗಾಗಲೇ ಓಡ್ ಬರ್ತಾ ಇದ್ದಾರೆ, ಮನೆಯಲ್ಲಿರುವಂಥ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ಆತುರದಲ್ಲಿ ಅವರು ಕೂಡ ಇದ್ದಂಥದ್ದು. ಜೊತೆಗೆ ಫಸ್ಟ್ ಫ್ಲೋರ್ಗೂ ಕೂಡ ಅಷ್ಟೇ ಓಡ್ತಾ ಇದ್ದಾರೆ, ಅಲ್ಲಿದ್ದಂಥ ಒಂದಷ್ಟು ವಸ್ತುಗಳನ್ನ ತೆಗೆದುಕೊಳ್ಬೇಕು ಅಂತ. ನಿಮ್ಮ ಮೇಲೆ ಏನೇನಿತ್ತು, ನಿಮ್ಮ ಮನೆ ಮೇಲೆ ಏನೇನಿತ್ತು? ನಮ್ಮದು ಒಡವೆ ಇದೆ, ಅಮೌಂಟ್ ಇದೆ, ಮತ್ತೆ ಸ್ವಲ್ಪ ವ್ಯಾಲ್ಯೂಬಲ್ ಅಮೌಂಟ್ ಎಲ್ಲ ಇದೆ. ಮೊದಲೇ ಹೇಳಿದ್ರೆ ಈ ಮನೆಯನ್ನು ಕೆಡುತ್ತೀವಿ ಅಂತ? ಏನು ಇನ್ಫಾರ್ಮೇಶನ್ ಇಲ್ಲ, ಇನ್ಫಾರ್ಮೇಶನ್ ಇದ್ದರೆ ಈ ಥರ ಮಾಡಿದ್ದಾರೆ. ನಾವೆಲ್ಲ ನಿಮಗೆ ಹೆಲ್ಪ್ ಮಾಡ್ತೀವಿ, ಸೆಕ್ಯೂರ್ ಮಾಡ್ತೀವಿ, ಅದೇನೋ ಕ್ರೈನ್ ತರಿಸಿ ಸಪೋರ್ಟ್ ಕೊಟ್ಟು ಐಟಮ್ಸ್ ಎಲ್ಲ ಕೆಳಗಡೆ ಇಟ್ಮೇಲೆ ಡೆಮಾಲಿಷ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಈ ಥರ ಸಡನ್ನಾಗಿ ಈ ಥರ ಮಾಡಿಬಿಟ್ಟಿದ್ದಾರೆ. ಪೃಥ್ವಿ ಹೇಳ್ತಿರುವಂತಹದ್ದು ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ, ನಿಮ್ಗೆ ಎಲ್ಲಾ ರೀತಿಯ ಸಪೋರ್ಟ್ ಅನ್ನ ಮತ್ತು ಕ್ರೇನ್ಗಳ ಮುಖಾಂತರವಾಗಿ ಬಂದೋಬಸ್ತ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಏಕಾಏಕಿಯಾಗಿ ಒಂದು ಬಿಲ್ಡಿಂಗ್ ಬಿದ್ದಂತ ಬಳಿಕ ಮತ್ತೊಂದು ಬಿಲ್ಡಿಂಗ್ ಕೆಡವಲೇಬೇಕು ಅನ್ನೋ ನಿರ್ಧಾರಕ್ಕೆ ಅಧಿಕಾರಿಗಳು ಬಂದಿದ್ದೀಗ ನಾವು ಏನ್ ಮಾಡಬೇಕು ಅಂತ ಗೊತ್ತಾಗದ ಸ್ಥಿತಿಯಲ್ಲಿ ಇದೀವಿ ಅನ್ನೋಂತ ಮಾತುಗಳನ್ನ ಇಲ್ಲಿನ ವಾಸ ಮಾಡಿರುವಂತ ವ್ಯಕ್ತಿಗಳು ಹೇಳ್ತಿರುವಂತಹದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡ್ತಾ ಇದ್ದೀರಲ್ಲ, ಒಂದು ಬಿಲ್ಡಿಂಗ್ ಅನ್ನ ಕೆಡವಲಿಕ್ಕೆ ಹೋಗಿದ್ರು, ಆದ್ರೆ ಮತ್ತೊಂದು ಬಿಲ್ಡಿಂಗ್ ಗೆ ಪ್ರಾಬ್ಲಮ್ ಇರುವಂತ ಹಿನ್ನೆಲೆಯಲ್ಲಿ, ಅದು ಕೂಡ ಆತಂಕದ ಸ್ಥಿತಿ ಇರುವಂತ ಹಿನ್ನೆಲೆಯಲ್ಲಿ ಆ ಬಿಲ್ಡಿಂಗ್ ಅನ್ನ ಕೂಡ ಕೆಡವಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅಲ್ಲಿ. ಅದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ ಕೊರೋನಾ ಜಾಗೃತಿ ಬಗ್ಗೆ. ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ, ಲಸಿಕೆಯನ್ನು ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ, ಈ ರೀತಿಯಾಗಿ 10 ಹಲವು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಕಾಡ್ತಾ ಇದೆ. ಅದಕ್ಕೆ ನಿಮಗೆ ಉತ್ತರ ಬೇಕು ಅಂದರೆ ವಾಟ್ಸಪ್ ಮುಖಾಂತರನೇ ನೀವು ಪಡ್ಕೊಳ್ಬಹುದು. ನಮ್ಮ ವಾಟ್ಸಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಇದೇ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಬೆಂಗಳೂರಿನಲ್ಲಿ ನೋಡ್ತಾ ಇದ್ರಿ, ಬಿಲ್ಡಿಂಗ್ ಅನ್ನ ತೆರವು ಮಾಡ್ತಾ ಇದ್ದಂತ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಗ್ತಾ ಇತ್ತು ಅಂತ. ಒಂದು 3 ಅಂತಸ್ತಿನ ಕಟ್ಟಡವನ್ನ ತೆರವು ಮಾಡಲಿಕ್ಕೆ ಹೋಗಿದ್ದಂಥದ್ದು, ಆದ್ರೆ ಪಕ್ಕದ ಬಿಲ್ಡಿಂಗಿಗೂ ಕೂಡ ಕಂಟಕ ಇರುವಂತ ಹಿನ್ನೆಲೆಯಲ್ಲಿ ಆ ಬಿಲ್ಡಿಂಗ್ ಅನ್ನ ಕೂಡ ತೆರವು ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಅದೆಷ್ಟು ಕಟ್ಟಡಗಳಿದಾವೋ ಗೊತ್ತಿಲ್ಲ, ಅದೆಷ್ಟು ಮಟ್ಟಿಗೆ ಆತಂಕವನ್ನ ಎದುರಿಸ್ತಾ ಇದೆ ಬೆಂಗಳೂರು ಅನ್ನೋದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲ್. ನಾ ಬೆಂಗಳೂರಿನ ಕಮಲಾನಗರದ ಬಿಲ್ಡಿಂಗ್ ನಲ್ಲಿದ್ದಂತ ಬಾಡಿಗೆದಾರರಾದಂತ ಧನಲಕ್ಷ್ಮಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏಕೆಂದ್ರೆ ಅವರು ಮನೆಯಲ್ಲಿದ್ದಂತ ಸಾಮಗ್ರಿಗಳನ್ನ ಖರೀದಿ ಮಾಡ್ಲಿಕ್ಕೋಸ್ಕರ ಎಷ್ಟು ಜೀವನನೇ ತೆಗೆದಿರ್ತಾರೆ ಎಷ್ಟೋ ಜನ, ಅದೆಲ್ಲವೂ ಕೂಡ ಒಂದೇ ಸಲ ಮಣ್ಪಾಲಾಯ್ತು ಅಂದ್ರೆ ಹೆಂಗಾಗಿರೋಣ. ಅವ್ರು ಮಾತನಾಡಿದ್ದಾರೆ, ಏನ್ ಮಾತನಾಡಿದಾರೆ ನೋಡೋಣ. ಈ ಒಂದು ಕಟ್ಟಡ ಗ್ರೌಂಡ್ ಫ್ಲೋರ್ ಅಲ್ಲಿ ವಾಸವಾಗಿದ್ದಂತ ಧನಲಕ್ಷ್ಮಿ ಅವರಿಗೆ ಅವರ ಕುಟುಂಬಕ್ಕೆ ಸರ್ಕಾರಿ ಒಂದು ಶಾಲೆಯಲ್ಲಿ ಒಂದು ವಾಸ್ತವಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸದ್ಯ ಅವರ ಧನಲಕ್ಷ್ಮಿ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ರಾತ್ರಿ ಈ ಒಂದು ಬೆಳವಣಿಗೆಗಳೆಲ್ಲ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮೇಡಮ್, ಎಷ್ಟೊತ್ತಿನಲ್ಲಿ ನಿಮ್ಗೆ ಆ ಸೌಂಡ್ ಬಂತು, ಕಂಪನ ಆಗಿತ್ತು? ಸರ್, 10 ಕಾಲಲ್ಲಿ ಸರ್, 10 ಕಾಲಲ್ಲಿ ನಮ್ಮ ಹುಡುಗಿ ಅಡುಗೆ ಮಾಡ್ತಾ ಇತ್ತು. ನಾವು ಅಲ್ಲಿ ನಾನು ನಮ್ಮ ಯಜಮಾನರು ಕುತ್ಕೊಂಡು ಮಾತಾಡ್ತಾ ಇದ್ದೋ. ನಾವೇನಾನ ಒಂದು ಸೆಕೆಂಡ್ ರೂಮ್ ಒಳಗೆ ಹೋಗಿದ್ದಿದ್ರು, ನಮ್ಮ ಹುಡುಗಿ ರೂಮ್ ಒಳಗೆ ಹೋಗ್ಬೇಕು ಅಂತಿತ್ತು. ನಾನು ಅಡುಗೆ ಮನೆಗೆ ಏನೇನು ಹೋಗಿದ್ರೆ ನಮ್ಮ ಹುಡುಗಿ ರೂಮ್ ಒಳಗೆ ಹೋಗಿದ್ರೆ ಅದೇ ನಮ್ಮ ಹುಡುಗಿನೂ ಕಳ್ಕೊಬೇಕಾಯ್ತು. ನಾವು ದುಡ್ಡು ಒಡವೆ ಎಲ್ಲ ಕಳ್ಕೊಂಡಿದ್ದೀವಿ ಇವಾಗ, ನಮ್ಮ ಮಗಳೂ ಕಳ್ಕೊಬೇಕಾಯ್ತು. ದೇವ್ರ ದಯದಿಂದ ಚೆನ್ನಾಗಿ ಅವ್ರೆ ನಮ್ಮ ಮನೆಯವರು, ನಾನು ನಮ್ಮ ಮಗಳು 3 ಜನ ಇದ್ದಿದ್ದೆ ಸರ್. ಅವ್ರ ಎಲ್ಲಾನು ಕರ್ದಿದ್ದಾವ್ರೆ, ನಮ್ಮ ಮನೆಯವ್ರು ಆಚೆ ಕರ್ದಿದ್ದು ನಮ್ಮನ್ನ ಎಳ್ಕೊಂಡು ಆಚೆ ಓಡ್ ಬಂದ್ರು. ನಮ್ಗೇನು ಯಾರು ಹೇಳಿಲ್ಲ ಸರ್. ಎಲ್ಲ ಅಲ್ಲೇ ಇದೆ ಸರ್. ನಮ್ಮ ಮಗಳು ಮದುವೆ ಬೇರೆ ಫಿಕ್ಸ್ ಆಗಿದ್ದೇನು, ಒಡವೆ ಎಲ್ಲ ಓಡಿಸಿದ್ದ, ಒಡವೆ ಬಟ್ಟೆ ಎಲ್ಲ ತೆಗ್ದಿದ್ದ ಸರ್. ರೂಮ್ ಬೀರ್ ಬಿದ್ದೋಗಿದೆ ಸರ್, ಏನು ಎತ್ಕೊಳಕ್ ಆಗ್ಲಿಲ್ಲ, ಉಟ್ಟು ಬಟ್ಟೆ ಎಲ್ಲ ಆಚೆ ಬಂದಿದೆ ಸರ್. ಆಗ್ಲೇ ಒಂದು ನಾವ್ ಬಂದ ಮನೆಗೆ 10 ವರ್ಷ ಆಯ್ತು, ಓನರು ಒಂದ್ 4-5 ವರ್ಷದಿಂದ ಕಾಣಿಸ್ತಾ ಇಲ್ಲ. ಅವರು ಯಾವ್ದೋ PG ಮನೇಲಿ ಮಾಡ್ಕೊಂಡಿದ್ರಂತೆ, ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ವಾಟರ್ ಮೀಟರ್ ಕಿತ್ಕೊಂಡೋದ್ರು, ನೀರ್ಗೂ ಪ್ರಾಬ್ಲಮ್ ಆಗಿತ್ತು, ಇದು ಬೋರ್ ನೀರ್ ಬರೋದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದು. ಅದೇ ಸರ್, ಫಸ್ಟ್ 1 ಲಕ್ಷ ಕೊಟ್ಟಿದ್ದು, ಆಮೇಲೆ ಇನ್ನೊಂದು 1 ಲಕ್ಷ ಕೊಡಿ ಅಂತ ಕೇಳಿದ್ರು, 5 ಲಕ್ಷ ಕೊಟ್ಟಿದ್ದು. ಈಗೇನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಇನ್ನೊಂದ್ 3 ಲಕ್ಷ ಎಲ್ಲ ಈಸ್ಕೊಡಿ ಅಂತಂದ್ರು. ನಮ್ಮ ಮನೆಯವ್ರು 3 ಲಕ್ಷ, ನಾನು 1 ಲಕ್ಷ ಇಂಟ್ರೆಸ್ಟ್ ಈಸ್ಕೊಟ್ಟಿದ್ದ ಸರ್. ಆ ಇಂಟ್ರೆಸ್ಟ್ ಕಟ್ಟಲಿಲ್ಲ. ಅಮ್ಮ, ನಾನು ನಮ್ಮ ಮನೆಯವ್ರ ಇಬ್ರು ಕಟ್ತಾ ಇದೀವಿ, ನಾವು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಯ್ತೀವಿ, ನಮ್ಮ ಮನೆಯವ್ರ ಕೊಳಾಯಿ ಕೆಲ್ಸಕ್ಕೆ ಹೋಯ್ತಾರೆ. ವಸ್ತುಗಳು, TV, ಫ್ರಿಜ್ಜು, ವಾಷಿಂಗ್ ಮಿಷಿನ್, ಒಡವೆಗಳು ಇತ್ತು ಸರ್. ನಮ್ಗೂ TV, ಫ್ರಿಜ್ಜು ಏನು ಬೇಡ ಸರ್.
ಒಡವೆ ಮಾಡ್ಸಿದ್ರೆ ಸಿಕ್ಕಿದ್ರೆ ಸಾಕು ಅನ್ನೋಂಗೆ ಆಗೈತೆ. ಬೆಳಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆಗೆ ಬರ್ತೀವಿ ಸರ್. ನಾವು ಗಾರ್ಮೆಂಟ್ಸ್ಗೆ ಹೋಗೋದು, ನಮ್ಮ ಮನೆಯವ್ರ ಕೊಳೆ ಕೆಲ್ಸಕ್ಕೆ ಹೋಗೋದು ಸರ್. ಫುಲ್ಲು ರೂಮೇ ಬಿದ್ದಾಗಿದೆ ಸರ್. ನಾವು ಹಿಂಗೆ ನಿಂತಿದ್ವಿ ಅಂದರೆ ಫುಲ್ಲು ಹಿಂಗೆ ಕುಸ್ತಿರೋದು ಸರ್. ಅದು ಇಷ್ಟು ಅವರ ಮಾತಾಗಿದೆ. ತುಂಬ ಒಂದು ಅಳುವಿನಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು, ಮದುವೆಗೋಸ್ಕರ ನಾವೆಲ್ಲ ಒಡವೆನ ಇಟ್ಟಿದ್ದೀವಿ, ಆ ರೂಮ್ ಎಲ್ಲ ಪೂರ್ತಿ ಕುಸ್ತಿದೆ, ಜೀವ ಉಳಿದಿರೋದು ಹೆಚ್ಚು, ಆದರೆ ಅದೃಷ್ಟವಶಾತ್ ಒಂದು ಕೆಲವೇ ಕ್ಷಣದಿಂದ ಹೊರಗಡೆ ಓಡ್ ಬಂದ್ವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೋಡಿದ್ರಲ್ಲ ಆ ತಾಯಿ ಕಣ್ಣೀರನ್ನ ಎಷ್ಟು ಹತ್ಕೊಂಡು ಮಾತಾಡ್ತಾ ಇದ್ರು ಅಂದ್ರೆ ಅಷ್ಟು ಸಂಕಟ ಆಗ್ತಾ ಇದೆ. ಯಾಕೆಂದ್ರೆ ಅವ್ರು ದುಡ್ದಿದ್ದು ಇಡೀ ಜೀವನ ಪೂರ್ತಿ ದುಡ್ದಿದ್ದೆಲ್ಲ ಗೋಲ್ಡನ್ ಮಾಡಿಸಿದ್ರು, ಮನೇಲಿದ್ದಂತ ಸಾಮಗ್ರಿಗಳನ್ನೆಲ್ಲ ತಗೊಂಡಿದ್ರು, ಅವೆಲ್ಲವೂ ಕೂಡ ಒಂದೇ ಸಲಿ ಮಣ್ಪಾಲಾದಂಥ ಹಿನ್ನೆಲೆಯಲ್ಲಿ ಆ ಕಣ್ಣನ್ನು ಕಣ್ಣೀರನ್ನು ತಡಿಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಕಣ್ಣೀರನ್ನು ಹಾಕ್ಕೊಂಡೇ ಮಾತನಾಡ್ತಾ ಹೋದರು. ಕಮಲಾನಗರದಲ್ಲಿ ಬಿಲ್ಡಿಂಗ್ ತೆರವು ಕೇಸ್ಗೆ ಸಂಬಂಧಪಟ್ಟಂತೆ ಮನೆ ಮಾಲೀಕರಾದಂಥ ರಾಜೇಶ್ವರಿ ನಂತರ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು, ಕಟ್ಟಿದ್ದಂಥ ಮನೆಯನ್ನು 2014 ತಗೊಂಡಿದ್ದೆ ಅಂತ ಹೇಳಿದ್ದಾರೆ. ಇವ್ರು ಕಟ್ಸಿರೋದಲ್ಲ ಅದು, 2014 7 ವರ್ಷದ ಹಿಂದೆ ಇವ್ರು ತಗೊಂಡಿದ್ದಂತೆ 5 ಕುಟುಂಬಗಳಿಗೆ ಲೀಸಿಗೆ ಕೊಟ್ಟಿದ್ದಂತೆ ಆ ಮನೆಗಳನ್ನು. ಒಂದು ಮನೆ ಮಾತ್ರ ಖಾಲಿ ಇತ್ತು ಅಂದರೆ ಈಗ ಏನು ನೆಲಸಮ ಆಗಿದೆ, 3 ಅಂತಸ್ತಿನ ಮನೆ ಅದು ಲೀಸಿಗೆ ಕೊಟ್ಟಿದ್ದಂತೆ. ಆ ಲೀಸಿನ ದುಡ್ಡು ಕೊಟ್ಟಿದ್ದಾರೋ ಕೊಡ್ತಾರೋ ಇಲ್ವೋ ಆ ಗ್ಯಾರಂಟಿನೂ ಇಲ್ಲ. ಮೊದಲೇ ಮನೇಲಿ ಇದ್ದಿದ್ದೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಲೀಸಲ್ಲಿ ಇದ್ದಂಥವ್ರು. ಈಗ ಆ ಲೀಸಿಗೆ ಕೊಟ್ಟಿದ್ದಂಥ ಹಣ ಬರುತ್ತಾ ಇಲ್ವಾ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ ಅವ್ರಿಗೆ. BBMP ಮಾತ್ರ ಈ ತಿಂಗಳ ಹಿಂದೆನೆ ನೋಟಿಸನ್ನು ಕೊಟ್ಟಿತ್ತು ಈ ಒಂದು ಬಿಲ್ಡಿಂಗನ್ನು ತೆರವು ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮನೆನ ಫಸ್ಟೇ ಕಟ್ಟಿದ್ರು, ಕಟ್ಟಿ 4 ವರ್ಷನ ಆಗಿತ್ತು. ನಾನು ಆಮೇಲೆ ತಗೊಂಡು ಅದ್ರ ಮೇಲೆ ಒಂದು ಫ್ಲೋರ್ ಮೇಲೆ ಹಾಕಿದ್ದಷ್ಟು. 4 ಮನೆ ಬಾಡಿಗೆ ಕೊಟ್ಟಿದ್ದು, ಒಂದು ಮನೆ ಆಗಿದೆ, ಒಂದು ಮನೆ ACT ಕೊಟ್ಟಿದ್ದು, ಎಲ್ಲದನ್ನು ಲೀಸ್ಗೆ ಕೊಟ್ಟಿರೋದು, ಯಾವುದು ಬಾಡಿಗೆ ಕೊಟ್ಟಿದ್ದು ಅಂದರೆ 4 ಲಕ್ಷ 5 ಲಕ್ಷ 3.5 ಆ ಥರ. ಸಿಂಡಿಕೇಟ್ ಬ್ಯಾಂಕಿಂದ ತಗೊಂಡಿದ್ದೋ, ಅದು ಟಾಪ್ ಅಪ್ ಆಗಿ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕಿಗೆ ಹೋಗಿದ್ದು. ಅಂದರೆ ನನಗೆ ಈ ಮನೆಯೇ ಇದ್ದಿದ್ದು ಮೇನ್, ಮನೆ ಮಾರೇನೆ ನಾನು ಕೊಡಬೇಕಿತ್ತು. ಬೇರೆ ಯಾವುದು ನನಗೆ ಯಾವುದು ಸೋಸೂ ಇಲ್ಲ, ಬಟ್ ಬೇರೆ ಯಾವುದು ಜಮೀನು ಪ್ರಾಪರ್ಟಿ ಯಾವುದು ಇಲ್ಲ, ಮನೆ ಮಾರಕ್ಕಿಟ್ಟಿದ್ದು. ಸೊ ಅವರು ಆ ಕಡೆ ಹಳ್ಳ ಇದೆ ಬರೋಕ್ಕಾಗಲ್ಲ ತೊಗೊಳಲ್ಲ ತೊಗೊಳಲ್ಲ ಅಂತ ಬಂದವರೆಲ್ಲ ಅದೇ ರೀಸನ್ ಬಂದಿದ್ದು. ಅದು ಆ ಕಡೆ ಹಳ್ಳನೂ ಇರಲಿಲ್ಲ, ಅದು ಪಕ್ಕದವರು ನಾವು ಮನೆ ಕಟ್ತೀವಿ ಅಂತ 10 ಅಡಿ ಅವರು ಆಳ ತೆಗೆದ ಮೇಲೆ ಅದು ಮಣ್ಣು ಕುಸಿಯೋಕೆ ಸ್ಟಾರ್ಟ್ ಆಗಿದ್ದು. ಅಲ್ಲಿವರೆಗೂ ಮೇಲ್ವರೆಗೂ ಇತ್ತು ಅದು. ಈಗ 2 ಇಯರ್ಸ್ ಬ್ಯಾಕ್ ಅವ್ರದ್ದು ಆ ಮಣ್ಣು ತೆಗೆದಿದ್ದು. ಆ ಮಣ್ಣು ತೆಗೆದ ಮೇಲೇ ನಮಗೂ ಸ್ವಲ್ಪ ಭಯ ಶುರುವಾಗಿದ್ದು, ಆ ಕಡೆ ಹಳ್ಳ ಬಿತ್ತು ಅಂತ. ಸರ್ ಫೋನ್ ತೆಗಿಯೋಕೆಂದರೆ ಅವ್ರಿಗೆ ನಾನು ಹೇಳಿದೆ, ನಿಮ್ಗೇನು ಡೌಟ್ ಇದ್ದರೆ ಮನೆ ಖಾಲಿ ಮಾಡ್ಕೊಂಡು ಹೋಗಿ, ನಾನು ನಿಮ್ಗೆ ಅಮೌಂಟ್ ಕೊಡ್ತೀನಿ ಅಂಥೇಳಿ. ಯಾಕೆಂದರೆ ಮನೆ ಮಾರೇ ನಾನು ಕೊಡಬೇಕು. ಅವರು ಮಾರೋಕ್ಕೂ ಆಗ್ತಾಯಿಲ್ಲ, ಪಕ್ಕಪಕ್ಕದಲ್ಲಿ ತೊಗೋಬೇಡಿ ತೊಗೋಬೇಡಿ ಅಂದಂಗೆಲ್ಲ ಹೇಳ್ಕೊಟ್ಟಂಗೆಲ್ಲ ನಾನು ಹೆಂಗೆ ಮಾರೋಕ್ಕಾಗುತ್ತೆ. ಅದಕ್ಕೆ ಅದು ಆಗಲಿಲ್ಲ. ಅದು ನಾನು ತುಂಬ ಕಡೆ ಲಾಸ್ಟ್ ಮಂತ್ ಕೂಡ ಬಂದೋಗಿದ್ದಾರೆ, ಯಾವುದು ಆಗಲಿಲ್ಲ. ಅದು ಆ ಕಡೆ ಹಳ್ಳ ಇದೆ ಹಳ್ಳ ಇದೆ ಅಷ್ಟೇ ರೀಸನ್ ಬರ್ತಿದ್ದೀವಿ. ಯಾವಾಗ ಬೇಕೋ ಏನಾಗ್ಬೋದೋ ಗೊತ್ತಿಲ್ಲ, ನಮಗೆ ಬೇಡ ಬೇಡ ಅಂತ. ಏನು ಮಾಡೋಕ್ಕಾದೆ ಸರ್, ಇವಾಗ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಕಟ್ಟಿದ್ದು, ಇವಾಗ ನಾವು ಕಳ್ಕೊಂಡಿದ್ದೀವಿ, ಮನೇಲಿರೋರ್ನು ಕಳ್ಕೊಂಡಿರೋದಕ್ಕೆ ನನಗೂ ಹೊಟ್ಟೆ ಉರಿತೈತೆ. ಯಾಕೆಂದರೆ ಒಂದು ಸಾಮಾನಿಲ್ಲದೆ ಯಾರೂ ಹೋಗೋಕ್ಕಾಗಲ್ಲ, ಈ ಟೈಮಲ್ಲಿ ಏನು ತೊಗೊಳೋಕ್ಕೂ ಆಗಲ್ಲ. ಹೆಂಗೆ ನನಗೂ ತಡ್ಕೊಳ್ಳೋ ಶಕ್ತಿ ನನಗೂ ಅದನ್ನಿಲ್ಲ, ಅವ್ರಿಗೆ ಧೈರ್ಯ ಹೇಳೋ ಶಕ್ತಿನೂ ನನಗಿಲ್ಲ. ಯಾಕೆಂದರೆ ಕಳ್ಕೊಳ್ಳೋ ಪರಿಸ್ಥಿತಿ ಏನಂತ ನನಗೆ ಗೊತ್ತು. ಇವಾಗ ಅಷ್ಟು ಜನಕ್ಕೆ ಅಷ್ಟೂ ಎಲ್ಲ ಸೌಕರ್ಯ ಒದಿಸ್ಕೊಡ್ಬೇಕಂದ್ರೆ ತುಂಬಾ ಕಷ್ಟ ಆಯಿತು. ಏನು ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ಮಳೆ ಹಿಡ್ದಿರೋದ್ರಿಂದ ಅದು ಮಣ್ಣು ಕುಸ್ತಿದೆ ಅನ್ನೋದು ಒಂದು. ಸಿಲಿಕಾನ್ ಸಿಟಿಯ ನಗರತ್ ಪೇಟೆಯಲ್ಲಿ ಹೆಂಚಿನ ಮನೆಯೊಂದು ಕುಸಿದಿದೆ. ಕಳೆದ 6 ವರ್ಷಗಳಿಂದ ಪಾಳು ಬಿದ್ದಿದ್ದಂಥ ಮನೆಯಲ್ಲಿ ಯಾರೂ ವಾಸ ಇರಲಿಲ್ಲ. ಇಂದು ಬೆಳಗ್ಗೆ 10 ಗಂಟೆಗೆ ಮನೆ ಕುಸಿದಿರುವಂಥದ್ದು. ಕಟ್ಟಡದ ಅವಶೇಷಗಳನ್ನು BBMP ತೆರವು ಮಾಡಿದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕಾಂಗ್ರೆಸ್ ನಾಯಕರಿಂದಲೇ DK ಶಿವಕುಮಾರ್ ಮಾನ ಹರಾಜು ವಿಚಾರಕ್ಕೆ ಸಂಬಂಧಪಟ್ಟಂತೆ VS ಉಗ್ರಪ್ಪಗೆ DK ಶಿವಕುಮಾರ್ ಅವರು ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಉಗ್ರಪ್ಪಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ DK ಶಿವಕುಮಾರ್, KPCC ಅಧ್ಯಕ್ಷರು. ಏಕೆಂದ್ರೆ ನಿನ್ನೆ ನಡೆದಿದ್ದಂಥ ಆ ಒಂದು ಸುದ್ದಿಗೋಷ್ಠಿಯಲ್ಲಿ DK ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ರೀತಿಯಲ್ಲಿ ಮಾತನಾಡಿ ಉಗ್ರಪ್ಪ ಮತ್ತೆ ಸಲೀಮ್. ಉಗ್ರಪ್ಪ ಜೊತೆ ಸಲೀಮ್ಗೂ ಕೂಡ DKC ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಮಾಧ್ಯಮ ಸಂಯೋಜಕ ಹುದ್ದೆಯಿಂದ ಸಲೀಮ್ ಅವರನ್ನ ವಜಾ ಮಾಡುವಂತ ಸಾಧ್ಯತೆ ಕೂಡ ಇದೆಯಂತೆ. ಶೀಘ್ರದಲ್ಲೇ ಸಲೀಮ್ ವಿರುದ್ಧ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.
ಮತ್ತೊಂದ್ ಕಡೆ ಉಗ್ರಪ್ಪನವರ ವಿರುದ್ಧ ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ಮೋಸ್ಟ್ ಸೀನಿಯರ್ ಲೀಡರ್ ಗಳಲ್ಲಿ ಉಗ್ರಪ್ಪ ಅವರು ಕೂಡ ಒಬ್ರು. ಉಪ್ಪಾರು ಉಪ್ಪಾರು ಜಿ ಶಂಕರ್ ಹನುಮಂತಪ್ಪ ಒಬ್ಬ ಬಳ್ಳಾರಿ ಅವನು ಹನುಮಂತಪ್ಪ ಗೊತ್ತಾಗ್ತದೆ ಹೊಸಪೇಟೆ ಇವನು ಉಪ್ಪಾರು ಬೆಂಗಳೂರು ಜಿ ಶಂಕರ್ ಉಪ್ಪು ಉಪ್ಪಾರು ಬಿಜಾಪುರ್ ಬಿಜಾಪುರ್ ಬಟ್ ಇಲ್ಲಿ ಮನೆ ಎಸ್ ಎಂ ಕೃಷ್ಣ ಮನೆ ಐತ್ರಿ ಅಲ್ಲ ಸರ್ ಇದು ಇದೆಯಲ್ಲ ದೊಡ್ಡ ಸ್ಟ್ಯಾಂಡ್ ಕೆದಕ್ತಾ ಹೋದ್ರೆ ಇವ್ರದ್ದು ಬರುತ್ತೆ ಬಟ್ ನಿಮ್ಗೆ ಹೇಳಲ್ಲ ಕಣ್ಮುಚ್ಚಿ ಇಲ್ಲ ಸರ್ ಮುಳುಗುಂದು 50-100 ಕೋಟಿ ಮುಳುಗುಂದು ಅವನು 50-100 ಮಾಡಿದಾನೆ ಅಂದ್ರೆ ಇವನ ಹತ್ರ ಎಷ್ಟಿರ್ಬೋದು ಡಿ ಕೆ ಲೆಕ್ಕ ಹಾಕಿ ಅವ್ನು ಬರೀ ಕಲೆಕ್ಷನ್ ಗಿರಾಕಿ ಗೊತ್ತಿಲ್ಲ ನಿಮಗೆ ನಾವೆಲ್ಲ ಪಟ್ಟಿಡಿದು ಅಧ್ಯಕ್ಷ ಮಾಡಿಸಿದ್ದಂದ್ರೆ ನಮ್ದು ತಕ್ಕಿ ಹೇಳ್ತಾ ಇಲ್ಲ ಇವೆಲ್ಲ ಕಾರಣ ಇಲ್ಲ ಸರ್ ಬೇರೆ ಹೇಳ್ತಾ ಮತ್ತೆ ನೀವು ನೋಡ್ತಾರಲ್ಲ ಮಾತಾಡೋ ತೊದಿಸ್ಬಿಡ್ತಾರೆ ಲೋ ಬಿ ಪಿನ ನೋಡಿ ನೀವು ಅಂತ ಕುಡುಕ್ರು ಅದನ್ನು ಹೇಳಿದ್ದೀನಿ ಹ್ಞೂ ಅದೇ ಹೇಳಿ ಅವ್ರಿಗೆ ಅಂಡ್ರ ಅರ್ಥ ಆಗಿಲ್ಲ ಅವ್ರಿಗೆ ಎಲ್ಲ ಮೀಡಿಯಾದವ್ರು ಏನು ಡ್ರಿಂಕ್ಸ್ ಮಾಡಿದ್ರು ಅಂತಾರೆ ಡ್ರಿಂಕ್ಸ್ ಮಾಡಲಿಲ್ಲ ಅದು ಆ್ಯಕ್ಚುಲಿ ಸರಿ. ವಿಚಿತ್ರ ಕಂಪನ ವಿಚಿತ್ರ ಶಬ್ದ ಏನಾಗ್ತಾ ಇದೆ ಭೂಗರ್ಭದಲ್ಲಿ ಬೆದರಿದ್ದಾರೆ ಜನ ಅಸಲಿಗೆ ಆಗ್ತಿರೋದೇನು ವಿಜ್ಞಾನಿಗಳ ವಾದ ಆದರೂ ಏನು ಕಂಪಿಸ್ತಾ ಇದೆ ಬದುಕು ಮೆಗಾ ಗ್ರೌಂಡ್ ರಿಪೋರ್ಟ್. ಒಂದು ಕಡೆ ರಾಜ್ಯವನ್ನೇ ಮುಳುಗಿಸ್ತಾ ಇದೆ ಮಳೆ ಮತ್ತು ಒಂದ್ ಕಡೆ ಭೂಕಂಪನದಿಂದ ನಲುಗ್ತಾ ಇದ್ದಾರೆ ಜನ ಭೂಕಂಪನಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಉತ್ತರ ಕರ್ನಾಟಕದ ಜನ ಯಾಕೆಂದ್ರೆ ನಿರಂತರವಾಗಿ ಭೂಕಂಪನ ಆಗ್ತಾನೆ ಇರುವಂಥದ್ದು ಅದು ಎಲ್ಲಿ ಭೂಕಂಪನ ಆಗ್ತಾ ಇತ್ತು ಆ ಒಂದು ಭಾಗದಲ್ಲೇ ಮತ್ತೆ ಮತ್ತೆ ಭೂಕಂಪನ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಜನ ಬರೀ ಬೀದಿಲ್ಲೇ ಬದುಕಂಗಾಗ್ಬಿಟ್ಟಿದೆ ರಾತ್ರಿ ಆಗ್ತಿದ್ದ ಭೂಕಂಪನದ ಅನುಭವ ಸೊ ಹೀಗಾಗಿ ಮನೆಯಿಂದ ಹೊರಗಡೆ ಬರ್ತಾರೆ ಪ್ರತಿ ದಿನ ತಮ್ಮ ಅಳಲನ್ನ ತೋಡ್ಕೊಳ್ತಾನೆ ಇದ್ದಾರೆ ಕಳೆದ ಹಲವು ತಿಂಗಳಿಂದಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಕಂಪನ ಆಗ್ತಾ ಇದೆ ಕಲಬುರಗಿ ಬೀದರ್ ವಿಜಯಪುರ ಯಾದಗಿರಿಯಲ್ಲಿ ಕಂಪನ ಆಗ್ತಾನೆ ಇದೆ ನಿರಂತರವಾಗಿ ಭೂಮಿ ಕಂಪಿಸ್ತಾ ಇರೋದಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಆ ಗ್ರಾಮಗಳಲ್ಲಿನ ಗ್ರಾಮಸ್ಥರು ಇದಕ್ಕೇನಾದರೂ ಒಂದು ಪರಿಹಾರವನ್ನು ಮಾಡಿಕೊಡಿ ಅಥವಾ ನಮಗೆಲ್ಲಾದರೂ ಬೇರೆ ಕಡೆ ಶಿಫ್ಟ್ ಮಾಡಿ ಪುನರ್ವಸತಿಯನ್ನು ಮಾಡಿಕೊಡಿ ಈ ರೀತಿಯಾಗಿ ತಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ನಿನ್ನೆ ವಿಪಕ್ಷ ನಾಯಕರು ಹೋದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಬೇಡಿಕೆಯನ್ನು ಇಟ್ಟರು ವಿಪಕ್ಷ ನಾಯಕರು ಆರ್ ಅಶೋಕ್ ಅವರ ಜೊತೆನೂ ಕೂಡ ಮಾತನಾಡಿದ್ರು ಏನಾದರೂ ಪುನರ್ವಸತಿಯನ್ನು ಮಾಡಿಕೊಡಿ ಅಂತಲೂ ಕೂಡ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ರು. ಆ ಮಟ್ಟಿಗೆ ಅಲ್ಲಿನ ಜನ ಬೆದರಿರುವಂಥದ್ದು ನಿರಂತರವಾಗಿ ಭೂಕಂಪನ ಆಗ್ತಾ ಇದ್ರೆ ಯಾರಿಗೆ ತಾನೇ ಭಯ ಇರಲ್ಲ ಯಾರಿಗೆ ತಾನೇ ಆತಂಕ ಇರಲ್ಲ ಅಲ್ಲಿನ ಜನಕ್ಕೆ ಅದೇ ಆಗಿರುವಂಥದ್ದು. ಸೊ ಏನು ಮಾಡೋದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ರಾತ್ರೋರಾತ್ರಿ ದಿಢೀರಂತ ಸ್ಫೋಟಕವಾಗಿ ಶಬ್ದ ಕೇಳಿಸುತ್ತೆ ಅದು ಭೂಕಂಪನದ ಅನುಭವ ಕೂಡ ಆಗುವಂಥದ್ದು ರಿಕ್ಟರ್ ಮಾಪಕದಲ್ಲೂ ಕೂಡ ದಾಖಲಾಗ್ತಾ ಇದೆ 4.1 ತೀವ್ರತೆಯಲ್ಲಿ ಅಲ್ಲಿ ಅಂದರೆ ಭೂಕಂಪನದ ತೀವ್ರತೆ ದಾಖಲಾಗಿರುವಂಥ ರಿಕ್ಟರ್ ಮಾಪಕದಲ್ಲಿ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ HSM ಪ್ರಕಾಶ್ ಅವರು ಭೂಗರ್ಭ ತಜ್ಞರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಸ್ಫೋಟಕ ಶಬ್ದ ಕೇಳಿಸುವಂಥದ್ದು ಭೂಕಂಪನದ ಅನುಭವ ಆಗ್ತಾ ಇರುವಂಥದ್ದು ಕೆಲವು ತಿಂಗಳಿಂದ ಅಲ್ಲಿನ ಜನ ಪ್ರತಿನಿತ್ಯನೂ ಕೂಡ ಆತಂಕದಲ್ಲೇ ದಿನ ದೂಡುವಂತಾಗ್ತಾ ಇದೆ ಏನು ಕಾರಣ ಅನ್ಸುತ್ತೆ ಸರ್ ಇದಕ್ಕೆ? ನಮಸ್ಕಾರ. ನೋಡಿ, ಈ ರೀತಿಯ ಘಟನೆಗಳು ಕಳೆದ 3 ಕೂಡ ಗುಲ್ಬರ್ಗಾ ಮತ್ತು ರಾಯಚೂರು ಮತ್ತೆ ಬಿಜಾಪುರದ ಕೆಲವು ಭಾಗಗಳಲ್ಲಿ ಕೇಳಿಬರ್ತಾ ಇದೆ. ಅದೇ ರೀತಿ ಮಧ್ಯ ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಈ ನಾಂದೇಡ್ ಇರ್ಬೋದು, ಲಾತೂರ್ ಇರ್ಬೋದು, ಒಸ್ಮಾನಾಬಾದ್ ಇರ್ಬೋದು, ಅಲ್ಲೆಲ್ಲ ಕೂಡ ಈ ರೀತಿ ಅನುಭವಗಳಾಗ್ತಾ ಇವೆ. ಸಣ್ಣ ಪ್ರಮಾಣದ ಭೂಕಂಪಗಳು ವಾರಕ್ಕೊಂದು ತಿಂಗಳಿಗೊಂದು ಆದ್ರೆ ಪರವಾಗಿಲ್ಲ, ಆದ್ರೆ ಒಂದೇ ವಾರದಲ್ಲಿ 7-8 ಆದಾಗ ಫ್ರೀಕ್ವೆನ್ಸಿ ಜಾಸ್ತಿ ಆದಾಗ ನಾವು ಎಚ್ಚೆತ್ಕೊಬೇಕಾಗತ್ತೆ. ಈಗಾಗಲೇ ಈ ಪ್ರದೇಶದಲ್ಲಿ ಸೇಡಂ, ಗಡಿಕೇಶ್ವರ, ಚಿಕ್ಕೋಳಿ ಇಲ್ಲೆಲ್ಲ ಭೂಕಂಪಗಳಾಗಿವೆ. ಈಗ ಪರಿಸ್ಥಿತಿ ಗಂಭೀರವಾಗಿದೆ. ಇದು 4.1 ಮಟ್ಟಕ್ಕೆ ಬಂದಿದೆ. ನೆಕ್ಸ್ಟ್ 5-6 ಹೋಗೋ ಚಾನ್ಸ್ ಇದೆ. ಅದರಿಂದಾಗಿ
ಸಾಕಷ್ಟು ಎಚ್ಚರಿಕಾ ಕ್ರಮಗಳನ್ನು ನಾವು ತಗೋಬೇಕಾಗಿದೆ. ಸರ್ಕಾರ ಸಾಕಷ್ಟು ಸಿದ್ಧತೆ ಮಾಡ್ಕೋಬೇಕು. ತಕ್ಷಣವೇ ಈ ಎರಡೂ ಜಿಲ್ಲೆಗಳ ಜನರನ್ನ ಸೆನ್ಸಿಟೈಸ್ ಮಾಡಬೇಕು. ಪಬ್ಲಿಕ್ ಅನೌನ್ಸ್ಮೆಂಟ್ ಮೂಲಕ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡಬೇಕು. ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂದ್ರೆ ಯಾವ ರೀತಿಯಾಗಿ ಏನ್ ಮಾಡ್ಬೇಕಾಗುತ್ತೆ ಸರ್? ಏನ್ ಮಾಡ್ಲಿಕ್ಕೆ ಆಗುತ್ತೆ ಸರ್ಕಾರ? ಈಗ ನೋಡಿ, ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ಮನೆಗಳೆಲ್ಲರೂ ಕೂಡ ಕಲ್ಲಿನ ಮನೆಗಳು, ಮಣ್ಣು ಮತ್ತು ಕಲ್ಲಿನಲ್ಲಿ ಕಟ್ಟಿರೋದು. ಚಾವಣಿ ಕೂಡ ಕಲ್ಲಿನಿಂದ ಜೋಡಿಸಿರ್ತಾರೆ ಅವರು. ಲಾತೂರ್ನಲ್ಲಿ 93 ಇದೇ ರೀತಿ ಭೂಕಂಪ ಆದಾಗ 6.0 ಆಗಿತ್ತು, ಕಡಿಮೆದೆ, ಆದ್ರೆ 20,000-30,000 ಜನ ಸತ್ತೋಗಿದ್ರು, 65 ನಿರ್ನಾಮ ಆಗಿತ್ತು. ಯಾತಕ್ಕೆ ಅಂದ್ರೆ ಕಲ್ಲಿನ ಮನೆಗಳು, ಬೆಳಗಿನ ಜಾವ 4 ಆಗಿತ್ತು, ಎಲ್ಲಾ ಮಲಗಿದ್ರು, ತಲೆ ಮೇಲೆ ಕಲ್ಲು ಬಿತ್ತು, ಎಲ್ಲ ಸತ್ತೋದ್ರು. ಭೂಕಂಪ ಯಾರನ್ನು ಸಾಯಿಸಲ್ಲ, ಆದ್ರೆ ಮನೆಗಳು ಜನಗಳನ್ನ ಸಾಯಿಸ್ತಾರೆ. ಈಗ ಜನಗಳು ಮನೆಗಳನ್ನ ಬಿಟ್ಟು ಹೊರಗಡೆ ಬಂದಿರೋದು ಒಂದ್ ರೀತಿ ಸರಿಯಾಗೇ ಇದೆ. ಅವರನ್ನ ಒಂದು ಶೆಲ್ಟರ್ಸ್ ಮಾಡಿ, ಯಾವ ರೀತಿ ಪ್ರವಾಹ ಶೆಲ್ಟರ್ಸ್ ಮಾಡ್ತಾರೋ, ಸೈಕ್ಲೋನ್ ಶೆಲ್ಟರ್ಸ್ ಮಾಡ್ತಾರೋ, ಆ ರೀತಿ ಅರ್ಥಕ್ವೇಕ್ ಸೆಂಟರ್ಸ್ ಮಾಡಿ ಅಲ್ಲಲ್ಲಿ ಅವ್ರಿಗೆ ಊಟ ತಿಂಡಿ ಕೊಟ್ಟು ನೋಡ್ಕೊಬೇಕು. ಈ ಆತಂಕ ಮುಂದುವರಿಯುತ್ತಾ ಅಥವಾ ಕಡಿಮೆ ಆಗುತ್ತಾ ತಜ್ಞರು ಹೇಳಬೇಕು. ಈಗ ತಜ್ಞರ ತಂಡ ಒಂದ್ ಮಾಡಿ ಅಂತ ನಾನು ಹೇಳ್ತಾನೆ ಇದ್ದೀನಿ, ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಮಾಡಿ. GSI ಎಕ್ಸ್ಪರ್ಟ್ಸ್ ಇದಾರೆ, NGRI ಎಕ್ಸ್ಪರ್ಟ್ಸ್ ಇದಾರೆ, IASC ಎಕ್ಸ್ಪರ್ಟ್ಸ್ ಇದಾರೆ, IMD ಎಕ್ಸ್ಪರ್ಟ್ಸ್ ಇದಾರೆ, ಡೆಲ್ಲಿ NCS ಎಕ್ಸ್ಪರ್ಟ್ಸ್ ಇದಾರೆ, ಅವ್ರದ್ದೆಲ್ಲರಿಗೂ ಸಿ ಇದು ಯಾವ ಪ್ಯಾಟರ್ನ್ ಇದೆ, ಇದರ ಸ್ಕೇಲ್ ಎಷ್ಟೋಗ್ಬೋದು, ಪೀರಿಯಡ್ ಏನಾಗ್ಬೋದು, ಇದನ್ನೆಲ್ಲ ನಾವು ಕೂಲಂಕುಷವಾಗಿ ಆಲೋಚನೆ ಮಾಡ್ಬೇಕು ನಾವು. ಯಾಕೆ ಅಂದ್ರೆ ಈಗ ಇಷ್ಟೆಲ್ಲ ಸಿದ್ಧತೆ ಆಗಿದೆಯಾ? 4.1 ಅಂದ್ರೆ ಸಿದ್ಧತೆ ಅಂದ್ರೆ ಗ್ರೌಂಡ್ ಪ್ರಿಪರೇಷನ್ ಆಗಿದೆ ಫಾರ್ ಅನ್ ಅರ್ಥಕ್ವೇಕ್. ಯಾವ ರೀತಿ ಲಕ್ಷಣಗಳಿವೆ ಅದನ್ನ ನಾವು ಡೇಟಾ ಕಲೆಕ್ಟ್ ಮಾಡಬೇಕು, ಅನಲೈಸ್ ಮಾಡಿ. ಸರ್, ಫಸ್ಟ್ ಒಂದ್ಸಲಿ 1.5 ಆಯ್ತು, 2.1 ಆಯ್ತು, 2.9 ಆಯ್ತು, ಅದಾದ್ಮೇಲೆ ಮೊನ್ನೆ 4.1, ಈ ರೀತಿಯಾಗಿನೇ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಹೌದು, ಇಲ್ಲಿಂದ 4.1-5 ಬರುತ್ತೆ ಅಂತ ನಾವು ಹೇಳಕ್ಕಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ಪಾಪುವಾ ನ್ಯೂಗಿನಿ ಇರ್ಬೋದು, ಉತ್ತರಕಾಶಿ ಇರ್ಬೋದು, ಫಿಲಿಪೀನ್ಸ್ ಇರ್ಬೋದು, ಗ್ರೀಸ್ ಇರ್ಬೋದು, ಇರಾನ್, ಅಲಾಸ್ಕಾ, ಈ ರೀತಿಯ ಕೆಲವು ಪ್ರದೇಶಗಳು ಭೂಕಂಪ ಆದಾಗ 4-6.5 ಡೈರೆಕ್ಟ್ ಆಗಿದೆ, 5 ಬರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ನಾವು ಎಲ್ಲದಕ್ಕೂ ತಯಾರಾಗಿರ್ಬೇಕು, +6 ತಯಾರಾಗಿರ್ಬೇಕು, 6.5 ಆಗ್ಬೋದು. ಈ ಕಾಂಟಿನೆಂಟಲ್ ಪೆನಿನ್ಸುಲಾರ್ ರೀಜನ್ ಅಲ್ಲಿ 6.5 ಹೆಚ್ಚಾಗಿಲ್ಲ, 6.7 ಆಗಿದ್ದು ಕೊಯ್ನಾದಲ್ಲಿ 1967, 6.5 ಕೊಯಮತ್ತೂರ್ನಲ್ಲಾಗಿತ್ತು, 6.0 ಲಾತೂರ್ನಲ್ಲಾಗಿತ್ತು. ಅದು ಬಿಟ್ರೆ ಇತ್ತೀಚಿನ ವರ್ಷಗಳಲ್ಲಿ ಇದಕ್ಕಿಂತ 7-8 ಆಗಲ್ಲ. ಯಾಕೆಂದ್ರೆ ಇದು ಟೆಕ್ಟಾನಿಕ್ ಝೋನ್ ಅಲ್ಲ. ಸೊ ಇದು ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಇದೆ. ಇಂಟ್ರಾಪ್ಲೇಟ್ ಡಿಫಾರ್ಮೇಶನ್ ಇದೆಯೋ, ಆಕ್ಟಿವ್ ಫಾಲ್ಟ್ ಆಕ್ಟಿವೇಶನ್ ರಿಯಾಕ್ಟಿವೇಶನ್ ಇದೆಯೋ, ಇದಕ್ಕೇನು ಕಾರಣ, ಎಂಟೈರ್ ಕಾರಣ ಏನು ಅಂತ ನಾವು ಅನಲೈಸ್ ಮಾಡಬೇಕು. ಸೊ ಅದಕ್ಕೆ ಏನಿರ್ಬೋದು ಅಂತ ಅನ್ಸುತ್ತೆ ಸರ್, ರೀಸನ್ ಏನಿರ್ಬೋದು ಅಂತ ಅನ್ಸುತ್ತೆ ಇದಕ್ಕೆ, ಆ ಭಾಗದಲ್ಲಿ ಮಾತ್ರ ಪದೇ ಪದೇ ಆಗ್ತಿರೋದಕ್ಕೆ? ನನ್ನ ಅಬ್ಸರ್ವೇಷನ್ ಅಲ್ಲಿ, ನನ್ನ ಸ್ಟಡಿನ ಪ್ರತಿದಿನ ನಾನು ಇದನ್ನ ಗಮನಿಸ್ತಾ ಇದ್ದೀನಿ, ಸ್ಟಡಿ ಮಾಡ್ತಾ ಇದ್ದೀನಿ ಕೆಲವು ಆಪ್ಗಳ ಮೂಲಕ. ಕಳೆದ 3-4 ತಿಂಗಳುಗಳಿಂದ ಆಲ್ ಓವರ್ ಇಂಡಿಯಾ ಈ ರೀತಿ ಭೂಕಂಪಗಳು ಆಗಿವೆ. ಛತ್ತೀಸ್ಗಢ ಅಲ್ಲಾಯ್ತು, ಜಾರ್ಖಂಡ್ ಅಲ್ಲಾಯ್ತು, ವೆಸ್ಟ್ ಬೆಂಗಾಲ್ ಅಲ್ಲಾಯ್ತು, ಆಮೇಲೆ ಮಧ್ಯಪ್ರದೇಶದ ಮಂಡ್ಸೂರ್ನಲ್ಲಾಯ್ತು, ಮಹಾರಾಷ್ಟ್ರದ 4 ಭಾಗಗಳಲ್ಲಾಯ್ತು, ಗುಜರಾತ್ನಲ್ಲಾಯ್ತು, ಮಥುರಾ ಹತ್ರ ಒಂದು ಬಿಹಾರ ಆಯ್ತು, ಮಥುರಾ ಹತ್ರ ಆಗಿತ್ತು. ಮಥುರಾ ಹತ್ರ ಆದಾಗ ಒಂದು ಸರೋವರ ಇದೆ, ಅದರಿಂದ ಮಣ್ಣು ಭೂಭಾಗ ಮೇಲಕ್ಕೆ ಬಂದ್ಬಿಡ್ತು, ನೀರಿನಿಂದ ಮೇಲಕ್ಕೆ. ಆಗ ಕೆಲವರು ಅದು ಕ್ಲೇ ಮಿನರಲ್ ಸ್ವೆಲ್ಲಿಂಗ್ ಇಂದ ಆಗಿದೆ ಅಂತ ಎಕ್ಸ್ಪ್ಲನೇಷನ್ ಕೊಟ್ರು. ನಾನು ಹೇಳಿದೆ ಇಲ್ಲ ಇಲ್ಲ, ಖಂಡಿತ ಇದು ಸೀಸ್ಮಿಕ್ ಡೆವಲಪ್ಮೆಂಟ್, ಮುಂದೆ ದೊಡ್ಡ ಭೂಕಂಪ ಆಗೋದ್ರ ಲಕ್ಷಣ ಇದು. ಸೊ ಅದಕ್ಕೋಸ್ಕರ ಎಚ್ಚರಿಕೆ ವಹಿಸ್ಕೋಬೇಕು ಅಂತ ಹೇಳಿದ್ದೆ. ಸೊ ಈ ರೀತಿ ಆಲ್ ಓವರ್ ಇಂಡಿಯಾ ಆಗ್ತಾ ಇದೆ, ಎಂಟೈರ್ ಇಂಡಿಯನ್ ಪ್ಲೇಟ್ ಆಕ್ಟಿವೇಟ್ ಆಗಿದೆ. ಅದರಲ್ಲಿ 2-3 ಎಪಿಸೆಂಟರ್ಸ್ ಡೆವಲಪ್ ಆಗ್ಬೋದು. ಒಂದು ಮಹಾರಾಷ್ಟ್ರದ ಪಾಲ್ಗಡ್ ಅನ್ನೋ ಒಂದ್ ಜಾಗ ಇದೆ, ಪಾಲ್ಗಡ್, ಮತ್ತೆ ಸಿಲ್ವಸ್ನ ಗುಜರಾತ್ ಬಾರ್ಡರ್ ನಲ್ಲಿ, ಮತ್ತೆ ನಮ್ಮ ಈ ಬಿಜಾಪುರ ಮತ್ತು ಗುಲ್ಬರ್ಗ, ಈ ಚಿಂಚೋಲಿ, ಗಡಿಕೈಶರ, ಸೇಡಂ, ಸೂಳೆಪೇಟೆ ಪ್ರದೇಶಗಳಿದಾವೆಲ್ಲ, ಹಳ್ಳಿಗಳು, ಈ ಪ್ರದೇಶಗಳು ವಲ್ನರಬಲ್ ಇವೆ, ಹಜಾರ್ಡಸ್ ಇವೆ.
ನಂತರ ನಿಮಗೆ ಒಂದು ವಿಷಯ ಹೇಳಬೇಕು ಅಂದ್ರೆ ನಾನು ಮೂರು ವರ್ಷದ ಕೆಳಗಡೆ ಚಿಂಚೋಲಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೆ. ಆಗ ಕೂಡ ಚಿಕ್ಕ ಭೂಕಂಪ ಆಗಿತ್ತು. ಅದ್ರ ಪಕ್ಕದಲ್ಲಿ ಒಂದು ಕಾಲ್ಗಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳ ಇದೆ. ಕೊಳದಲ್ಲಿ ಕುದಿಯುವ ನೀರಿತ್ತು, ಬಾಯ್ಲಿಂಗ್ ವಾಟರ್. ಆಗ್ಲಿಂದನೇ ಗ್ರೌಂಡ್ ಹೀಟಪ್ ಆಗ್ತಾ ಇತ್ತು. ನಾನು ಹೇಳಿದೆ ಇದನ್ನ ಫರ್ದರ್ ಸ್ಟಡಿ ಮಾಡಬೇಕು, ಮಾನಿಟರ್ ಮಾಡಬೇಕು ಅಂತ. ಅದನ್ನ ಯಾರು ಗಮನ ಕೊಡ್ಲಿಲ್ಲ. ಈಗಲಾದ್ರೂ ಗಮನ ಕೊಟ್ಟು ನಾನು ಒಂದ್ ಸಜೆಷನ್ ಕೊಡ್ತೀನಿ ಗವರ್ಮೆಂಟ್ ಗೆ, ರೇಡಾನ್ ಸರ್ವೆ ಮಾಡಿಸ್ಬೇಕು. ರೇಡಾನ್ ಗ್ಯಾಸ್ ಎಲ್ಲೆಲ್ಲಿ ಲಿಬರೇಟ್ ಆಗ್ತಾ ಇದೆ, ಹೆಚ್ಚು ಎಲ್ಲಿ ಲಿಬರೇಟ್ ಆಗ್ತಾ ಇದೆ ಅದನ್ನ ನಾವು ಗಮನಿಸ್ಬೇಕು. ಭೂಕಂಪ ಮುಂಚೆ ಈ ರೇಡಾನ್ ಗ್ಯಾಸ್ ಭೂಮಿಯಿಂದ ಹೊರಗಡೆ ಬರುತ್ತೆ. ಅದಕ್ಕೆ ಇನ್ಸ್ಟ್ರೂಮೆಂಟ್ ಸೆಟ್ಮೆಂಟ್ ಸ್ಟಡಿ ಮಾಡಿಸ್ಬೇಕು. ನಾ ಬ್ಯಾಕ್ ಗ್ರೌಂಡ್ ವ್ಯಾಲ್ಯೂ ಏನಿದೆ, ಒಂದು 40-50 ಪಿ ಪಿ ಎಂ ಇದ್ರೆ, ಅನಾಮಲಸ್ ವ್ಯಾಲ್ಯೂ 10 ಟೈಮ್ ಜಾಸ್ತಿ ಆದ್ರೆ, 400-500 ಪಿ ಪಿ ಎಂ ಆದ್ರೆ, ಖಂಡಿತ ನಾವು ಭೂಕಂಪಕ್ಕೆ ಹತ್ತಿರ ಬಂದಿದ್ದೀವಿ ಅಂತ. ಒಂದೆರಡು ದಿನಗಳಲ್ಲೇ, ಒಂದು ವಾರದಲ್ಲೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ರೀತಿ ರ್ಯಾಪಿಡ್ ಆಗಿ ರ್ಯಾಂಡಮ್ ಅಲ್ಲ, ಕೆಲವು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಭೂಕಂಪಗಳಾಗಿದೆಯೋ ಈಗಾಗಲೇ ಅಲ್ಲೆಲ್ಲ ರೇಡಾನ್ ಸರ್ವೆ ಮಾಡಿಸ್ಬೇಕು ಇಮ್ಮಿಡಿಯೇಟ್ ಆಗಿ. ಸರ್ಕಾರ ತಂಡಗಳನ್ನು ಮಾಡಿ ಗಾಡಿಗಳು ಕೊಟ್ಟು ಫೆಸಿಲಿಟಿ ಕೊಟ್ಟು ಅವ್ರಿಗೆಲ್ಲ ಸ್ಟಡಿ ಮಾಡೋದಕ್ಕೆ ಬಿಡ್ಬೇಕು. ನಾವು ಮಾಡೋ ಪ್ರಯತ್ನ ನಾವು ಮಾಡಬೇಕು. ಅದನ್ನ ಬೇಗನೆ ಮಾಡಬೇಕಾಗುತ್ತಲ್ಲ ಸರ್, ಎಷ್ಟು ಪಾಸಿಬಲ್ ಬೇಗ ಮಾಡಬಹುದು ಅವರು ಅಷ್ಟು ಬೇಗ ಮಾಡಿದ್ರೇನೆ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ಒಂದ್ ಸ್ವಲ್ಪ ಎಚ್ಚರಿಕೆ ವಹಿಸ್ಬಿಟ್ಟು ಅಲ್ಲಿನ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಬೋದು. ಸರ್ ಮತ್ತೊಂದ್ ಕಡೆ ಆ ಭಾಗ ಎಲ್ಲೆಲ್ಲಿ ಭೂಕಂಪನ ಆಗ್ತಾ ಇದೆಯಲ್ಲ, ಆ ಭಾಗದ ಒಂದು ಕಂಪ್ಲೀಟ್ ಚಿತ್ರಣನೇ ಚೇಂಜ್ ಆಗ್ಬೇಕು ಅಂತ ಕಾಣಿಸುತ್ತೆ. ಈಗ ಅವರ ವಸತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನೋಡೋದಾದ್ರೆ, ಅವರಿಗೆ ಬೇರೆ ಬೇರೆ ಸಪರೇಟ್ ಶೆಡ್ಗಳ ಮುಖಾಂತರ ಆ ರೀತಿಯಾದಂತ ಒಂದು ಮನೆಗಳನ್ನ ಕಟ್ಟಿಸ್ಕೊಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಅನ್ಸುತ್ತಾ? ಈಗ ನೋಡಿ, ಈಗ ತಕ್ಷಣಕ್ಕೆ ಇಂಪೆಂಡಿಂಗ್ ಅರ್ಥಕ್ವೇಕ್ ಇದೆ, ಇದು ಆಗೋಗ್ಬಿಡುತ್ತೆ. ಇದು ಒಂದ್ ವಾರದಲ್ಲಿ ಆಗ್ಬೋದು, ಒಂದ್ ತಿಂಗಳೊಳಗಡೆ ಆಗ್ಬೋದು. ಇದಾದ್ಮೇಲೆ ಹೊಸದಾ ಕಟ್ಟಬೇಕು ಅಂದ್ರೆ ನೀವು ಆಲೋಚನೆ ಮಾಡೋದು, ಹಿಮಾಲಯದಲ್ಲಿ ಯಾವ ರೀತಿಯ ಒಂದು ಮನೆಗಳನ್ನ ಕಟ್ತಾರೆ ಆ ರೀತಿ ಮನೆ ಕಟ್ಟಬೇಕಾಗುತ್ತೆ. ಯಾವ ರೀತಿ ಅಂದ್ರೆ 10 ಅಡಿ ಕಾಲುಗಳ ಮೇಲೆ ಅವರು ಮನೆ ಕಟ್ತಾರೆ, ಪಿಲ್ಲರ್ಗಳ ಮೇಲೆ. ಈ ಸಿಮೆಂಟ್ ಹೆವಿ ಸ್ಟ್ರಕ್ಚರ್ ಯೂಸ್ ಮಾಡಲ್ಲ ಅವರು, ಲೈಟ್ ಸ್ಟ್ರಕ್ಚರ್. ಅವರ ಗೋಡೆಗಳು 4 ಇಂಚ್ ದಪ್ಪ ಇರುತ್ತೆ, ಅಂಡ್ ಮೇಲ್ಗಡೆ ಲೈಟ್ ರೂಫಿಂಗ್ ಇರುತ್ತೆ. ಓಕೆ, ಸೊ ಆ ರೀತಿ ಭೂಕಂಪಗಳಾದ್ರೆ ಕಾಲುಗಳು ಗ್ಯಾಪ್ ಇರೋದ್ರಿಂದ ಭೂಮಿಗೂ ಮನೆಗೂ ಆ ಶಾಕ್ ವೇವ್ಸ್ ಮನೆಗೆ ಟಚ್ ಆಗಲ್ಲ. ಸೊ ನಾರ್ತ್ ಈಸ್ಟ್ ಮತ್ತೆ ನಾರ್ತ್ ಅಲ್ಲಿ ಎಲ್ಲಾ ಕಡೆ ಇದೇ ರೀತಿಯ ಮನೆಗಳು. ಇದು ಒಂದು ನಾವೀಗ ಮರುಪರಿಶೀಲನೆ ಮಾಡಬೇಕಾಗತ್ತೆ. ನಾವು ಸಿಸ್ಮಿಕ್ ಮ್ಯಾಪ್ ಆಫ್ ಇಂಡಿಯಾ ಮಾಡಿದೀವಿ, ಅದರಲ್ಲಿ ಈ ಕರ್ನಾಟಕದ ವಲಯ ಮೊದಲು ಝೋನ್ 1 ಅಲ್ಲಿ ಇತ್ತು, ಸೇಫ್ ಅಂತ ಅನ್ಕೊಂಡಿದ್ದು. ಈಗ ಸರ್ಕಾರನೂ ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ಜೊತೆ ಚರ್ಚೆಯನ್ನ ಮಾಡಿ ಇದಕ್ಕೊಂದು ಪರಿಹಾರವನ್ನ ಒದಗಿಸುವಂತ ನಿಟ್ಟಿನಲ್ಲಿ, ಏನಾದ್ರೂ ಮತ್ತೊಂದು ರೀತಿಯಾದಂತ ಒಂದು ಚಿತ್ರಣವನ್ನ ಬದಲಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರುತ್ತೆ ಅಂತ ಅನ್ಕೊಳ್ತೀನಿ. ನೋಡೋಣ ಯಾವ್ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.